ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭವ್ಯ ಸುನಿಲ್ ಎಸ್ ವೀಕ್ಷಕರೇ ನಾವಿರೋದೇ ನಿಮಗಾಗಿ ಈ ವಾರದ ನಮ್ಮ ಜೊತೆ ಅತಿಥಿಯಾಗಿ ಲಗ್ಗೆರೆ ಆದಂತಹ ಮಂಜುಳಾ ನಾರಾಯಣ ಸ್ವಾಮಿ ಇದ್ದಾರೆ ಹಾಗೆಯೇ ಅವರ ಪತಿಯಾದಂತಹ ನಾರಾಯಣ ಸ್ವಾಮಿ ಇದ್ದಾರೆ ಇವರು ನಿಜಕ್ಕೂ ಆದರ್ಶ ದಂಪತಿ ಅಂತ ಹೇಳ್ಬೋದು ಯಾಕಂದರೆ ಮಂಜುಳಾ ನಾರಾಯಣ ಸ್ವಾಮಿ ಲಗ್ಗೆರೆಯ ಕಾರ್ಪೊರೇಟರ್ ಆಗಿದ್ದಾರೆ ಅವರ ಜೊತೆ ಅವರ ಪತಿ ಕೂಡ ಅಂದರೆ ಆ ವಾರ್ಡಿನ ಎಲ್ಲ ರೀತಿಯಂತಹ ಅಭಿವೃದ್ಧಿ ಆಗಿರ್ಬೋದು ಎಲ್ಲ ಕೆಲಸದಲ್ಲಿ ಕೂಡ ಪತ್ನಿಗೆ ಸಾಥ್ ಕೊಡ್ತಾ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಇವತ್ತು ಜೀ ಕನ್ನಡ ಜೊತೆ ಅವರು ಅಂದ್ರೆ ಅವರ ವಾರ್ಡ್ ಹೇಗಿದೆ ಅವರ ವಾರ್ಡ್ ಅಲ್ಲಿ ಯಾವ ರೀತಿಯಾದಂತಹ ಅಭಿವೃದ್ಧಿಯನ್ನ ಮಾಡಿದ್ದಾರೆ ಇನ್ ಮುಂದೆ ಯಾವ ರೀತಿ ಅಭಿವೃದ್ಧಿ ಆಗ್ಬೇಕು ಈ ವಿಚಾರವನ್ನೆಲ್ಲ ನಮ್ ಜೊತೆ ಮಾತಾಡ್ತಾ ಹೋಗ್ತಾರೆ ಸೊ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡ್ತೀನಿ ಮ್ಯಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ನೀವಿಬ್ರು ಆದರ್ಶ ದಂಪತಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪ್ರತಿಯೊಂದು ಕೂಡ ಕುಟುಂಬದಲ್ಲಿ ಅಂದ್ರೆ ಪತಿ ಪತ್ನಿ ಇಬ್ರು ಕೂಡ ಒಟ್ಟಿಗೆ ಇದ್ದು ಒಳ್ಳೆ ಕೆಲಸವನ್ನ ಮಾಡ್ಬೇಕಾದ್ರೆ ಬಿಬಿಎಂಪಿ ವಾರ್ಡ್ ನೋಡೋದಾದ್ರೆ ನೀವಿಬ್ರು ಅಂದ್ರೆ ಬಹಳಷ್ಟು ಜನ ಕಾರ್ಪೊರೇಟರ್ ಇದ್ದಾರೆ ಸಿಂಗಲ್ ಆಗಿ ಒಬ್ಬೊಬ್ಬರೇ ಕೆಲಸ ಮಾಡ್ತಾರೆ ಬಟ್ ನೀವು ನಿಮ್ಮ ಪತಿಗೆ ಅಂದ್ರೆ ಯಾವ ರೀತಿ ಪತ್ನಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಪತ್ನಿಗೆ ಪತಿ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಯಾಕಂದ್ರೆ ಲಗ್ಗೆರೆ ಅಂದ್ರೆ ವಾರ್ಡ್ ಅನ್ನ ತೆಗೆದುಕೊಳ್ಳೋದಾದ್ರೆ ಮಂಜುಳಾ ನಾರಾಯಣ ಸ್ವಾಮಿ ಜೊತೆ ನಾರಾಯಣ ಸ್ವಾಮಿ ಎಲ್ಲಾ ಕಡೆಗಳಲ್ಲೂ ಇರ್ತಾರೆ ಎಲ್ಲಾ ಕೆಲಸಗಳಲ್ಲೂ ಇರ್ತಾರೆ ಬಿಬಿಎಂಪಿ ಪ್ರತಿಯೊಂದು ವಿಚಾರಗಳಲ್ಲೂ ಮುಂದೆ ಬರ್ತೀರಾ ಮೊದಲನೇದಾಗಿ ಮೇಡಮ್ ನಿಮ್ಮ ಹೇಳಿ ಯಾವಾಗ ಕಾರ್ಪೊರೇಟರ್ ಆದ್ರಿ ಅಂದರೆ ಹೇಗಿದೆ ನಿಮ್ಮ ವಾರ್ಡು ನಾವು ಫಸ್ಟ್ ಟೈಮ್ ನಮ್ಮನ ಫಸ್ಟು ನಾನು ಒಬ್ಬಳು ರೈತ ಹೆಣ್ಮಗಳಾಗಿ ಬಂದಿರೋದು ಈಗ ಏನು ಅವಕಾಶ ಮಾಡಿದ್ ನಮ್ಮ ಮನೆಯವರು ಫಸ್ಟ್ ಟೈಮ್ ನಿಂತಿ ಹತ್ರದಲ್ಲಿ ಸೋಲ ಇತ್ತು ಅವ್ರು ಅವತ್ತಿಂದ ಕೆಲಸ ಮಾಡಿಕೊಂಡು ಜನದ ಜೊತೆ ಬೆರ್ಕೊಂಡು ಜೊತೆ ಜೊ ಜನದ ಜೊತೆ ಜೊತೆಯಲ್ಲಿ ಇದ್ದರು ಎರಡನೇ ಎರಡನೇ ಟೈಮಲ್ಲಿ ನನ್ನ ನಿಲ್ಸಿದ್ರು ನಮ್ಮನೆಯವರು ಭಾಳ ಏನು ಅಂತಂದ್ರೆ ಯಾರೇ ಬಂದರೂ ಮನೆಗೆ ಇಲ್ಲ ಅನ್ನೋದು ಭಾವನೆ ಇಲ್ಲ ಎಂತದೇ ಕಷ್ಟ ಇರಲಿ ಅವ್ರ ಜೊತೆ ಹೋದಾಗ ನಾವು ನಮ್ಮನೆಯವರು ಸಹಕಾರ ಕೊಟ್ಟಿದ್ದಾರೆ ಅವ್ರಿಲ್ಲ ಅಂದ್ರು ನೀನು ಹೋಗ್ಬಿಟ್ ಬಾಮ ಅಟೆಂಡ್ ಮಾಡ್ಕೊಂಬಾ ಏನಾಗಿದೆ ಅವ್ರಿಗೆ ಬಂದಿದ್ದಾರೆ ಮನೆಗೆ ಅಂತ ಹೇಳಿ ಬಹಳ ಧೈರ್ಯ ತುಂಬಿ ನನ್ನ ಪ್ರೋತ್ಸಾಹ ನೀಡಿ ನನ್ನ ಮುಂದೆ ಕಳಿಸಿದ್ರು ನಾನು ಹೋಗಿ ಮಧ್ಯ ಜನದ ಜೊತೆ ಬೆರ್ತೆ ಆದರೆ ಜನರು ಮತ್ತು ನಮ್ಮ ಮನೆಯವರೆಲ್ಲ ತೀರ್ಮಾನ ಮಾಡ್ಕೊಂಡು ಅಕ್ಕ ಈ ಸತಿ ನೀವೇ ನಿಲ್ಲಬೇಕು ನಿಮ್ಗೆ ಅವಕಾಶ ಆಗಲಿ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ನಮ್ಮ ಆಳ್ ಜನ ಏನು ಜಮೀನ್ದಾರುಗಳು ಇರ್ಬೋದು ನಮ್ಮ ಕಾರ್ಯಕರ್ತರು ಇರ್ಬೋದು ನಮ್ಮ ಲೆಗ್ಗೆರೆ ವಾಳ್ ಭಾಗದ ಜನರು ಬಂದು ಕೇಳ್ಕೊಂಡಾಗ ನನಗೂ ಫಸ್ಟ್ ಟೈಮ್ ಇಲ್ಲ ನಾವು ನಿಲ್ಲೋದಿಲ್ಲ ಅಂತಂದೆ ಇಲ್ಲ ನಾವು ಜೊತೆಗಿರ್ತೀವಿ ನಿಲ್ಲಮ್ಮ ಅಂತ ನಮ್ಮ ಮನೆಯವರು ವಾಳ್ ಜನ ಎಲ್ಲ ಭಾಳ ಧೈರ್ಯ ತುಂಬಿ ಅದೇ ನಿಟ್ಟಿನಲ್ಲಿ ಎಲೆಕ್ಷನ್ಗೆ ನಿಂತ್ವಿ ಭಾಳ ಇದರಿಂದ ನನ್ನ ಅವಕಾಶ ಮಾಡಿಕೊಟ್ರು ಮನೆ ಮನೆಗೂ ಕರ್ಕೊಂಡೋಗಿ ಒಂದು ಬಾಗ್ನ ಅರ್ಶಿನ ಕುಂಕುಮ ಕೊಟ್ಟು ಅವ್ರ ಮನೆಯಿಂದ ನನಗೆ ಮಡ್ಲು ತುಂಬಿ ಕಳಿಸಿದ್ರು ಆ ಋಣ ನಮ್ಮ ಮೇಲಿದೆ ನಿಜಕ್ಕೂ ನನ್ನ ಜನತೆಗೆ ಫಸ್ಟ್ ನಾನು ಅಭಿನಂದನೆ ಹೇಳಕ್ ಇಷ್ಟಪಡ್ತೀನಿ ಮಂಜುಲಾ ನಾರಾಯಣ ಸ್ವಾಮಿ ಅಂದ್ರೆ ಲಗ್ಗೆರೆಯಲ್ಲಿ ಈಗ ಕಾರ್ಪೊರೇಟರ್ ಆದರು ನಿಮ್ಮ ನೀವು ಹೇಳಿದ್ರೆ ಜನ ಆದಷ್ಟು ಬೇಗ ಅಂದ್ರೆ ನೀವು ಮೀಸಲಾತಿಯಲ್ಲಿ ಮಹಿಳಾ ಮೀಸಲಾತಿಯಲ್ಲಿ ಆಯ್ಕೆ ಆದ್ರೆ ಹೇಗೆ ಮಹಿಳಾ ಮೀಸಲಾತಿಯಲ್ಲಿ ಆಯ್ಕೆಯಾಗಿತ್ತು ಹೇಳಿ ಹೇಗೆ ಹೇಗಿದೆ ಅಂದರೆ ಪತ್ನಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರು ಹೇಳಿದರು ಎಲ್ಲದರಲ್ಲೂ ನೀವು ಮುಂದೆ ಇರ್ತೀರಾ ಅಂತ ಸೊ ಈಗ ನಿಮಗೇನೆ ಗೊತ್ತು ಎಲ್ಲ ವಾರ್ಡ್ಗಳಲ್ಲಿ ಒಬ್ಬರೇ ಕಾರ್ಪೊರೇಟರ್ ಇರ್ತಾರೆ ಬಟ್ ನಿಮ್ಮ ವಾರ್ಡಲ್ಲಿ ನಿಮ್ಮ ಮೇಡಮ್ ಒಂದು ಕಾರ್ಪೊರೇಟರ್ ಆಗಿದ್ದರೂ ಕೂಡ ನೀವು ಎಲ್ಲಾ ಕೆಲಸಗಳಲ್ಲಿ ಮುಂದೆ ಹೋಗ್ತೀರಾ ಯಾಕೆ ಸರ್ ಇಲ್ಲ ಏನಿಲ್ಲ ನಾವು ಬೇಸಿಕ್ಲಿ ರೈತ ಕುಟುಂಬ ವ್ಯವಸಾಯ ಇವತ್ತು ವ್ಯವಸಾಯ ಮಾಡ್ತಾ ಇದ್ದೀವಿ ಈಗಲೂ ಈಗಲೂ ನಮ್ಮಲ್ಲಿ ಒಂದು ಇಪ್ಪತ್ತೈದು ಹಸುಗಳಿದೆ ಬೇಸಾಯ ನಾವು ಬೆಂಗಳೂರಲ್ಲಿ ಇದ್ರು ಬೇಸಾಯ ಬಿಟ್ಟಿಲ್ಲ ಎರಡನೇದು ನಾನು ಎರಡ್ ಸಾವಿರದ ಹತ್ತರಲ್ಲಿ ಚುನಾವಣೆ ನಿಂತು ಬರಿ ಇನ್ನೂರ ಅರವತ್ತೊಂಬತ್ತು ಹೋಟೆಲ್ ಸೋತಿದೆ ಸೋತಾದ್ರೂ ಜನರ ಮಧ್ಯೆ ಅದೇ ಬಾಂಧವ್ಯವನ್ನು ಇಟ್ಕೊಂಡು ಹೋಗಿದ್ವಿ ಮಹಿಳಾ ಮೀಸಲಾತಿ ಬಂತು ಇವರು ರಾಜಕಾರಣದಲ್ಲಿ ತೊಡಕೊಂಡಿರ್ಲಿಲ್ಲ ಅಲ್ಲಿವರೆಗೂ ಚುನಾವಣೆ ನಿಲ್ಲೋದ ಬೇಡ ಅನ್ನೋ ಗೊಂದಲದಲ್ಲೇ ಇದ್ವಿ ಮತ್ತೆ ಆರ್ಥಿಕ ಹೋಗುವ ಶಕ್ತಿ ಇರಲಿಲ್ಲ ನಮಗೆ ನಾವು ಎರಡು ಸಾವಿರದ ಹತ್ರ ನಿಂತಿದ್ದಕ್ಕೂ ಎರಡು ಸಾವಿರದ ಹದಿನೈದರಷ್ಟು ಭಾಳ ರಾಜಕಾರಣ ಬದಲಾವಣೆ ಪಡ್ಕೊಂಡಿತ್ತು ಬರ್ತಾ ಬರ್ತಾ ಅದು ಫಸ್ಟ್ ಟೈಮ್ ಬಿ ಬಿ ಎಂ ಪಿ ಆಗಿದ್ದು ಈ ಸರಿಗೆ ಆರ್ಥಿಕವಾಗಿ ಶಕ್ತಿ ಇರುವಂಥ ಅಭ್ಯರ್ಥಿಗಳು ಭಾಳಷ್ಟು ಬಂದರು ಜನರು ಬಂದ ಬೇಡಿಕೆ ನಮ್ಮ ಖುಷಿ ಏನು ಅಂದರೆ ಸ್ವಂತ ದುಡ್ಡು ಹತ್ತೈ ಹತ್ತು ಸಾವಿರನೂ ಖರ್ಚು ಮಾಡದೆ ಚುನಾವಣೆಯಲ್ಲಿ ಗೆದ್ವಿ ಏಳು ಎಂಟು ಕೋಟಿ ಖರ್ಚು ಮಾಡಿದವರು ಎದುರುಗಡೆ ಓಹೋ ಹಾಗಾಗಿ ಋಣ ನಮ್ಮ ಮೇಲೆ ಬಹಳ ದೊಡ್ಡ ಮಟ್ಟಕ್ಕೆ ಬಂದು ನಿಲ್ತು ಅದನ್ನು ತೀರ್ಸ್ಬೇಕಲ್ಲ ಎದುರಾಳಿಗಳು ಆರೂವರೆಂದ ಎಂಟು ಕೋಟಿ ಖರ್ಚು ಮಾಡಿದ್ದಾರೆ ಅಂತ ಅವ್ರು ಹೇಳೋದು ಲೆಕ್ಕ ನಮ್ದು ಹತ್ತು ಸಾವಿರನೂ ನಮ್ ಸದಾ ದುಡ್ಡಿಲ್ಲ ಯಾರೋ ಕೊಟ್ಟಿದ್ರಲ್ಲೇ ಚುನಾವಣೆ ಆಗಿ ಮೆಕ್ತು ನಮ್ಗೆ ಹಾಗಾಗಿ ಆ ಜನರ ಋಣ ತೀರ್ಸ್ಬೇಕಲ್ಲ ಸರ್ಕಾರ ಇತ್ತು ಸರ್ಕಾರದ ವಿರುದ್ಧ ಸ್ಟ್ರಾಂಗ್ ಎಂ ಪಿ ಸ್ಟ್ರಾಂಗ್ ಎಂ ಎಲ್ ಎಲ್ಲರೂ ಇದ್ರು ಅವತ್ತು ಇವತ್ತಾದ್ರೂ ಒಂದಿಷ್ಟು ಶಕ್ತಿಯನ್ನು ರೂಪಿಸ್ಕೊಂಡಿದ್ವಿ ಈಗಾಗಲೇ ಎಂಟೂವರೆ ವರ್ಷ ಆಗಿದೆ ಅವ್ರಿಗೆ ಅವ್ರ ಅಧಿಕಾರ ಮುಗಿದು ವರ್ಷ ಆಗಿದೆ ಆ ಸಂದರ್ಭದಲ್ಲಿ ಪ್ರತಿದಿನ ಏನೇ ಕೆಲಸ ಇದ್ರು ನಾವು ಒಂದು ದಿವಸನೂ ಹೊರಗಡೆ ಟ್ರಿಪ್ ಅಂತ ಹೋಗ್ಲಿಲ್ಲ ಐದು ವರ್ಷ ಪ್ರತಿ ದಿವಸ ಜನರಿಗೆ ಸಿಕ್ತಿದ್ವಿ ಇಬ್ರು ಏನಾದರೂ ಕೆಲಸ ಇದ್ದು ನಾವು ಊರಿಗೆ ಹೋದ್ರು ಸಹ ಹಳ್ಳಿಗೆ ಒಬ್ಬರು ಮನೇಲಿ ಇರ್ತಿದ್ವಿ ಒಬ್ರು ನಾನು ಹೋಗ್ತಿದ್ದಿಲ್ಲ ಮೇಡಮ್ ಇರ್ತಿದ್ರು ಯಾರು ಎಷ್ಟೊತ್ತನ ಬಂದ್ರು ನಮ್ಮ ಶಕ್ತಿ ಮೀರಿ ಪಕ್ಷಗಳು ಮೀರಿ ಯಾರದೇ ಪಕ್ಷದ ಹತ್ರ ಎದುರಾಳಿ ಹತ್ರ ಕೆಲಸ ಇದ್ರು ಕರ್ಕೊಂಡು ಹೋಗ್ತಿದ್ವಿ ನಮ್ಗೇನು ಏನು ಬೇಸರ ಅಂತ ಇರಲಿಲ್ಲ ಜನ ಅಷ್ಟೇ ನಮಗೆ ಕಾಣ್ತಿದ್ರು ನಮ್ಗೆ ಓಟ್ ಕೊಟ್ಟ ಜನ ದೇವರು ಅಂತ ಕಾಣ್ತಿದ್ರು ನಮ್ಗೆ ಅವ್ರು ಋಣ ತೀರ್ಸೋಕ್ಕೆ ಅವಕಾಶ ಸಿಕ್ಕಿದ್ದು ಕೋವಿಡ್ ಕೋವಿಡಲ್ಲಿ ಏನು ಸಾಧ್ಯ ಆಗ್ತದೆ ಅದನ್ನೆಲ್ಲವನ್ನು ಮಾಡಿದ್ವಿ ದಿನ ಊಟ ಕೊಟ್ವಿ ಎಲ್ಲ ಮಾಧ್ಯಮಗಳಲ್ಲೂ ನಮ್ಗೆ ಅದನ್ನು ಅವಕಾಶನ ಕೊಟ್ಟರು ಚರ್ಚೆಗಳು ಆಯಿತು ಪ್ರಿಂಟ್ ಮೀಡಿಯಾಗಳಲ್ಲೂ ಬಂತು ಪ್ರಜಾವಣಿಯಿಂದ ಸೇರಿ ಎಲ್ಲ ಪತ್ರಿಕೆಗಳಲ್ಲೂ ನಾವು ಸಹ ವಾಲೆಂಟೀರ್ಸು ಒಂದು ನಾನ್ನೂರು ಜನ ಕೆಲಸ ಮಾಡಿದ್ರು ಕೋವಿಡಲ್ಲಿ ನಮಗೆ ನಾವು ಮಾಡೋ ಸರ್ವಿಸ್ ನೋಡಿ ಬಂದು ಯುವಕರು ನಾವು ಇಪ್ಪತ್ತೈದು ಸಾವಿರ ಜನಕ್ಕೆ ಊಟ ಕೊಡ್ತಿದ್ವಿ ಎಲ್ಲಿ ಟೈಮಲ್ಲಿ ಬೆಳಿಗ್ಗೆ ಸಂಜೆ ಒಂದು ದಿವಸ ಫಸ್ಟ್ ಡೇ ಸ್ಟಾರ್ಟ್ ಮಾಡಿದಾಗ ಐದು ಸಾವಿರ ನೆಕ್ಸ್ಟ್ ಡೇಗೆ ಹತ್ತು ಸಾವಿರ ಆಗಿತ್ತು ಹಾಗೆ ಒಂದು ವಾರದಲ್ಲಿ ಮೂವತ್ತೈದು ಕಡೆ ಕ್ಯಾಂಟೀನ್ ತೆಗೆದು ಊಟ ಕೊಡ್ತಿದ್ವಿ ಮೆಡಿಸನ್ಸ್ ಕೊಟ್ವಿ ಹಾಸ್ಪಿಟ್ಲು ಹೋಗೋಕ್ಕೆ ಬರೋದಕ್ಕೆ ನಮ್ಮ ವೆಹಿಕಲ್ಗಳೇ ಕೊಟ್ವಿ ಅವತ್ತು ಇವರು ಚೇರ್ಮನ್ ಇದ್ರು ಒಂದು ಮಗು ಡೈಲಿಸಿಸ್ಗೆ ಹೋಗ್ಬೇಕು ಪೊಲೀಸ್ನವ್ರಿಗೆ ಬಿಡ್ತಾರ ಇಲ್ಲ ಅನ್ನೋ ಭಯ ಇವರು ಗವರ್ಮೆಂಟ್ ಗಾಡಿಯಲ್ಲೇ ಕರ್ಕೊಂಡು ಹೋಗ್ತಾರೆ ಚೇರ್ಮೆನ್ ಇದ್ರು ಎಜುಕೇಶನ್ ಇನ್ನೊಂದು ಹೆಣ್ಣು ಮಗಳಿಗೆ ಕಿಡ್ನಿ ಆಪ್ರೇಷನ್ ಆಗಿತ್ತು ಅವ್ರ ಮನೇಲಿ ಒಂದು ಅವರು ವರ್ಷದ ಮಗು ಅವರು ಹಾಸ್ಪಿಟಲ್ಗೆ ಹೋಗಿ ಬರಬೇಕಿತ್ತು ಈ ಥರದ್ದು ಎವ್ರಿ ಡೇ ನಮ್ಮ ವೆಹಿಕಲ್ ಇಟ್ಕೊಂಡು ಅದಕ್ಕೆ ಪಾಸ್ ತೊಗೊಂಡು ನಮ್ಮ ಸ್ವಂತ ಗಾಡಿ ಎರಡಿತ್ತು ಗೌರ್ಮೆಂಟ್ ಗಾಡಿನೂ ಸಹ ಸೇವೆಗೆ ಬಳಸ್ತೀವಿ ಅವತ್ತು ನಾವೇನು ಆಗುತ್ತೆ ಅಂತ ಹೇಳಲಿಲ್ಲ ಎಷ್ಟು ಸಾಧ್ಯ ಆಗುತ್ತೋ ಹಗ್ಲು ರಾತ್ರಿ ಹಿಂದೆ ಫಾರ್ಟಿ ಫೈವ್ ಡೇಸ್ ಫಸ್ಟ್ ಲಾಕ್ಡೌನ್ ಕಾಯಿಲೆ ಕಡಿಮೆ ಇದ್ದಿದ್ದಕ್ಕಿಂತ ಭಯ ಜಾಸ್ತಿ ಇತ್ತು ಸೆಕೆಂಡ್ ಲವ್ ಲಾಕ್ಡೌನಲ್ಲಿ ಭಯ ಕಡಿಮೆ ಆಯಿತು ಕಾಯಿಲೆ ಜಾಸ್ತಿ ಆಯಿತು ತಪ್ಪು ಮಾಡಿಕೊಂಡ್ರು ಫಸ್ಟ್ ಲಾಕ್ಡೌನಲ್ಲಿ ಭಯ ಮತ್ತು ಅವ್ರಿಗೆ ಏನು ಮಾಡಬೇಕು ಏನಾಗಬೇಕು ಅಂತ ಗೊತ್ತಾಗ್ದ ಆಮೇಲೆ ಫಸ್ಟ್ ಡೇ ಲಾಕ್ಡೌನ್ ಆದ ತಕ್ಷಣ ನಾವು ಹೋಗಿದ್ದು ಮೈಗ್ರೇಟ್ಸ್ ಮನೆಗಳಿಗೆ ಅವ್ರು ಬಿಟ್ಟು ಬಿಟ್ಟು ಓಡ್ತಾಯಿದ್ರು ಯಾರೂ ಹೋಗಬೇಡಿ ಅಂತೇಳಿ ಪ್ರತಿ ಮನೆಗೆ ಅವ್ರ ಅವಶ್ಯಕತೆ ನೋಡ್ಕೊಂಡು ತಿನ್ನಿಸಿ ಒಂದು ಎರಡು ಮೂರು ಸಾವಿರ ದುಡ್ಡು ನೀವು ಏನು ಬೇಕು ತೊಗೊಂಡು ಊಟ ಮಾಡ್ಕೊಳ್ಳಿ ಒಂದು ವಾರ ನೋಡೋಣ ಏನು ಮಾಡಬೇಕು ಅಂತ ನಾವು ಟೂ ಡೇಸಲ್ಲಿ ಇಡೀ ವಾರ್ಡಲ್ಲಿ ಮೈಗ್ರೇಟ್ಸ್ ಏನಿದ್ರು ಆಮೇಲೆ ದಿನಗೂಲಿಯವ್ರು ಏನಿದ್ರು ಅವತ್ತೇ ದುಡ್ಡ್ದು ಅವತ್ತೇ ಬದುಕ ಜೀವನ ಮಾಡೋರು ಏನಿದ್ರು ಎಲ್ಲ ಅಟೆಂಡ್ ಮಾಡ್ಕೊಂಡ್ವಿ ಅದ್ರ ಜೊತೆಯಲ್ಲಿ ಸರ್ಕಾರಿ ಕೆಲಸಗಳು

ಹಂಗಾಗಿ ಹೆಚ್ಚಿನ ಒಂಟಿ ಮನೆ ಯೋಜನೆಗಳಿರ್ಬೋದು ಹಾಸ್ಪಿಟಲ್ಸ್ ಬಿಲ್ಸ್ ಇರ್ಬೋದು ಮ ಮಕ್ಕಳು ಓದೋ ಬಿಲ್ ವಾಪಸ್ ಕೊ ಫೀಸ್ ವಾಪಸ್ ಕೊಟ್ಟಿರೋದು ಇರ್ಬೋದು ಲ್ಯಾಪ್ಟಾಪ್ಸ್ ಇರ್ಬೋದು ಜೊತೆಗೆ ತೊಳ್ಳೋ ಗಾಡಿಗಳು ಕಾರು ಅವ್ರಿಗೆ ಡ್ರೈವರ್ಸ್ಗೆ ಯುವಕರಿಗೆ ಟ್ಯಾಕ್ಸಿ ಜೊತೆಗೆ ಗೂಡ್ಸ್ ವೆಹಿಕಲ್ ಟಾಟಾ ಎಸ್ಸು ಈ ಥರ ಯೋಜನೆಗಳೇನಿತ್ತು ಮೇಜರ್ ನಮ್ಮಲ್ಲಾಯಿತು ಇತ್ತು ಆಮೇಲೆ ಫಸ್ಟ್ ಗಾರ್ಬೇಜ್ ಜೀರೋ ಮಾಡಿದ್ವಿ ನಮ್ಮಲ್ಲಿ ಏನ್ ಬ್ಲಾಕ್ ಪಾಯಿಂಟ್ಸ್ ನಾವು ಗೆದ್ದಾಗ ಕಡೆ ಬ್ಲಾಕ್ ಪಾಯಿಂಟ್ಸ್ ಇತ್ತು ತೆಗಾಕೆ ಆಗ್ತಾ ಇರ್ಲಿಲ್ಲ ಅದೊಂದು ಡಿಫ್ರೆಂಟ್ ಮಾಡಿದ್ವಿ ಆ ನಿಮ್ಗೆ ಒಂದ್ ಸಣ್ಣ ಉದಾಹರಣೆ ಕೊಡಬೇಕು ಅಂದ್ರೆ ನಮ್ದು ಸುತ್ತಮುತ್ತ ಆರೇಳು ವಾರ್ಡ್ ಹೆಡ್ ಕ್ವಾರ್ಟರ್ ಆ ರಿಂಗ್ ರೋಡ್ ಆಯ್ದು ಹೋಗುತ್ತೆ ಅಲ್ಲಿ ದೊಡ್ಡ ಜಾಗ ಇದೆ ಸುತ್ತಮುತ್ತ ಒಂದು ನೂರಾರು ಕೋಳಿ ಅಂಗಡಿ ಇರ್ತಂದ್ ಅಲ್ಲಿ ಕಸ ಹಾಕ್ಬಿಡ್ತಿದ್ರು ಸಾವಿರಾರು ನಾಯಿಗಳು ಅಲ್ಲಿ ಹೋಗಲು ಅದ್ರದ್ದೇ ದೊಡ್ಡ ಸಮಸ್ಯೆ ಏನು ಯಾಕೆ ಮಾಡಬೇಕು ಅಂತೇಳಿ ಭಾಳ ಬೇಗ ಕ್ಲಿಯರ್ ಮಾಡಿದ್ವಿ ನಾವು ಎಲ್ಲ ಚಿಕನ್ ಅಂಗಡಿಯವ್ರ ಮೀಟಿಂಗ್ ಕರೆದ್ವಿ ಎಲ್ಲೆಲ್ಲಿ ಹೋಗ್ತೀರ ಇಲ್ಲಿ ತೊಗೊಂಡೋಗಿ ಹಾಕ್ತೀವಿ ಅಲ್ಲಿ ಹಾಕ್ತೀವಿ ದೂರ ಹಾಕ್ತೀವಿ ಇಲ್ಲೂ ಹಾಕಿ ಹೋಗ್ತೀವಿ ಎಲ್ಲ ಹೇಳೋದು ನಮ್ಮಲ್ಲಿ ಒಂದು ಅರವತ್ತು ಅಂಗಡಿ ಇತ್ತು ನಮ್ಮ ಹಾಡಲ್ಲಿ ನೋಡಪ್ಪ ಒಬ್ಬ ಜಮೀನು ಇರೋನ್ ಕರೆದವು ನಿನಗೊಂದು ಗಾಡಿಗೆ ತೊಕ್ಕೊಟ್ಬಿಡ್ತೀವಿ ನಾವು ಲಗೇಜ್ ಗಾಡಿ ಈ ಎಲ್ಲ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಗುಂಡಿ ಜೆಸಿಪಿಲ್ ಒಂದು ಐವತ್ತು ಗುಂಡಿ ತೆಗೆಸ್ಕೊಂಡು ದಿನ ಹಾಕಿ ಒಬ್ಬ ಲೇಬರ್ ಬಿಟ್ಬಿಟ್ಟು ಮಣ್ಣು ಮುಚ್ಕೊಂಡು ಹೋಗಿ ಅದೊಂದು ಮೂರು ತಿಂಗಳಿಗೆ ಕಾಂಪೋಸ್ಟ್ ಆಗುತ್ತೆ ನಿನಗೆ ಅಂಗಡಿಯವರು ಕಾಸು ಕೊಡ್ತಾರೆ ಅಂತ ಅಂಗಡಿಯವರು ನಾನ್ನೂರು ಐನೂರು ಕೊಡ್ತೀನಿ ಅಂದರು ಬರೀ ಇನ್ನೂರು ಮುನ್ನೂರು ಫಿಕ್ಸ್ ಮಾಡಿದ್ವಿ ಅವನಿಗೆ ಬರೀ ಡೀಸೆಲ್ಗೆ ಅವನ ಖರ್ಚು ಲೇಬರ್ಗೆ ಆಗುತ್ತೆ ಆ ಕಾಂಪೋಸ್ಟ್ ಆಗಿದ್ದು ನಿಂಗೆ ಲಾಭ ಸಿಕ್ಕುತ್ತೆ ಅಂತ ಆ ನಾಯಿಗಳೆಲ್ಲ ಖಾಲಿ ಮಾಡ್ಬಿಟ್ಟು ಮಾತಾಡಿಸ್ತೀನಿ ಸರ್ ಹಾಗೆ ಹಾಗಾಗಿ ನಾವು ಏನಾದರೂ ಯೋಚನೆಗಳು ಮಾಡೋದು ಹೇಳೋದು ಅವ್ರಿಗೂ ಈಸಿ ಆಯಿತು ಅವರೆಲ್ಲೋ ಒಂದು ಹತ್ತು ಕಿಲೋಮೀಟರ್ ಸಿಟಿ ಬಿಟ್ಟು ಆಚೆ ತೊಗೊಂಡೋಗಿ ಹಾಕಿ ಬರೋರು ಅವರಿಗೆ ದಿನ ಐವತ್ತು ನಲ್ವತ್ತು ರೂಪಾಯಿ ಪೆಟ್ರೋಲ್ ಖರ್ಚಾಗೋದು ಬೈಕ್ಗೆ ಒಂದು ಗಂಟೆ ಸಮಯ ವೇಸ್ಟ್ ಆಗೋದು ಅವ್ರ ಅಂಗಡಿಗೆ ಹೋಗ್ ಹೋಳವಾಗ ಈಸಿ ಆಯ್ತು ಹೆಸರು ಒಂದು ಕಾಂಪೋಸ್ಟ್ ಮಾಡ್ಕೊಂಡು ಅದನ್ನ ಈ ತರ ಹೊಸ ಹೊಸ ಯೋಜನೆಗಳನ್ನ ರೂಪಿಸ್ವಿ ಕಸನ ಕಂಪ್ಲೀಟ್ ಜೆ ಸಿ ಪಿ ಲತ್ತಿ ಕಮಿಷನರ್ ಮಂಜುನಾಥ್ ಪ್ರಸಾದ್ ಅವರು ನಮ್ಗೆ ಒಳ್ಳೆಯ ಸಪೋರ್ಟ್ ಮಾಡಿದ್ರು ನಮಗೆ ಬ್ಲ್ಯಾಕ್ ಪ್ಯಾಂಟ್ ಲೇಯರ್ ಮಿಕ್ಸ್ ತೊಗೊಂಡು ಹೋಗ್ಲಿಕ್ಕೆ ಅದಾದಮೇಲೆ ನಾವು ಮಕ್ಕಳನ್ನ ಇಟ್ಕೊಂಡು ಗಾರ್ಬೇಜ್ ಜೀರೋ ಮಾಡಿದ್ವಿ ಆ ಥರ ಯೋಜನೆಗಳು ಪ್ರತಿಯೊಂದಕ್ಕೂ ಗೈಡ್ ಮಾಡ್ತಿದ್ವಿ ಪ್ರತಿ ತಿಂಗಳು ಒಂದು ತಿಂಗಳು ತಪ್ಪಿದ ವಾರ್ಡ್ ಮೀಟಿಂಗ್ ಮಾಡಿದ್ವಿ ಯಾಕೆಂದರೆ ಎಲ್ಲ ಕಡೆ ವಾರ್ಡ್ ಮೀಟಿಂಗ್ ಆಗ್ತಿರಲ್ಲ ವಾರ್ಡ್ ಮೀಟಿಂಗು ಒಂದು ಮೀಟಿಂಗು ಒಂದು ತಿಂಗಳು ತಪ್ಪಿಲ್ಲ ನಮ್ಮಲ್ಲಿ ಸ್ಟಾರ್ಟ್ ಆಗಿದ್ದು ಆ ಥರ ಕೆಲವೊಂದು ಯೋಜನೆಗಳನ್ನ ಪರಿಣಾಮಕಾರಿಯಾಗಲಿಕ್ಕೆ

ಜಾಸ್ತಿ ಇದೆ ನಮ್ಮ ಲೆಗ್ಗೆರೆಯಲ್ಲಿ ತುಂಬ ಬಡವರೇ ಇರೋದ್ರಿಂದ ಈಗ ಅವಾಗಲೇ ಡೆಂಗ್ಯೂ ಚಿಕನ್ ಗುನಿಯಾ ಈ ಥರ ಕಾಯಿಲೆಗಳೆಲ್ಲ ಈಗೂ ಎದುರಿಸ್ತಾನೆ ಇದ್ದೀವಿ ಹಂಗಾಗಿ ಆ ನಿಟ್ಟಿನಲ್ಲಿ ನಾವು ಫಸ್ಟು ಗಾರ್ಬೇಜ್ನು ಸರಿ ಮಾಡಬೇಕು ಅನ್ನೋದೊಂದು ರಸ್ತೆದು ಒಬ್ರು ಪ್ರೆಗ್ನೆಂಟ್ ಆದವ್ರನ್ನ ಕರ್ಕೊಂಡೋಗ್ಲಿಕ್ಕೆ ಒಂದು ಆಟೋ ಕೇಳಿದ್ರು ಸಮೇತ ಒಂದು ಆಟೋ ಬರ್ತಾ ಇರಲಿಲ್ಲ ನಮ್ಮ ಆಲ್ಡಿಗೆ ಯಾವ ಲೆಗ್ಗೆರೆ ಅಂದರೆ ಇಲ್ಲ ನಾವು ಬರೋದಿಲ್ಲ ಅಂತ ನೇರವಾಗಿ ಆಟೋದವ್ರು ಹೇಳೋರು ಪಾಪ ಮಂಜುನಾಥ್ ಸರು ಕಮಿಷನರ್ ಇದ್ದಾಗ ನಾನು ತುಂಬ ಕೌನ್ಸಿಲಲ್ಲಿ ಚರ್ಚೆ ಆಗಿರ್ಬೋದು ಒಂದೊಂದು ಟೈಮಲ್ಲಿ ನಾನು ನಮ್ಮ ಜನತೆಗೆ ನಾನು ಕೌನ್ಸಿಲಲ್ಲೇ ಜಗಳ ಮಾಡಾಕ್ಬಿಡಿ ಮಾಡಿ ಅಧಿಕಾರಿಗಳನ್ನೆಲ್ಲ ಅಲ್ಲೇ ಇದ್ ಮಾಡಿ ಇಲ್ಲ ಈ ತರ ಸಮಸ್ಯೆ ಇದೆ ಅಣ್ಣ ಪ್ಲೀಸ್ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾಗ ಪಾಪ ಮಂಜುನಾಥ್ ಸರ್ ಇದ್ದೋರು ಇಲ್ಲ ಮೇಡಮ್ ನಿಮ್ಮ ಭಾಗದಲ್ಲಿ ಬೇಗ ನಾವು ಏನು ರಸ್ತೆ ಕಾಮಗಾರಿ ಸ್ಟಾರ್ಟ್ ಮಾಡ್ತೆ ಇದ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿ ಬೇಗ ರಸ್ತೆದು ಆಯ್ತು ಗಾರ್ಬೇಜ್ ಆಯ್ತು ಆಮ್ಯಕ್ಕೆ ಕುಡಿಯುವ ನೀರಿನ ಸಮಸ್ಯೆ ತುಂಬಾನೇ ಇತ್ತು ನಮ್ಮ ಭಾಗದಲ್ಲಿ ಅದನ್ನ ಒಂದು ಮೀಟಿಂಗ್ ವಾರ್ಡ್ ಮೀಟಿಂಗು ಅಂತ ನಾವೇನೋ ಕೌನ್ಸಿಲಲ್ಲಿ ಇದಾಗಿತ್ತು ಅದನ್ನು ವಾರ್ಡ್ ಮೀಟಿಂಗ್ ಕರೆದಿ ಅದನ್ನೆಲ್ಲ ಸಮಸ್ಯೆ ಪರಿಹಾರ ಮಾಡಿದ್ವಿ ಮೂರ್ನೇದು ಏನು ನಮ್ಗೆ ಜನ ಹೋಟ್ ಮಾಡಿರ್ತಾರೆ ಫಸ್ಟ್ ಕೇಳೋದು ರಸ್ತೆ ಕುಡಿಯುವ ನೀರು ಬೀದಿ ದೀಪದ್ದು ಹೆಲ್ತ್ ಹುಷಾರಿಲ್ಲ ಅಂದ್ರೆ ಹೆಲ್ತ್ ಬಗ್ಗೆ ಕೇಳ್ತಾರೆ ಇಷ್ಟು ಸಮಸ್ಯೆಗಳು ನಾವು ಯಾವಾಗಲೂ ಜನದ ಜೊತೆನೇ ಇರ್ತಿದ್ವಿ ಕೌನ್ಸಿಲ್ ಕೌನ್ಸಿಲಲ್ಲಿ ಇದ್ದಾಗ ಯಾವ್ದನ್ನ ಅರ್ಜೆಂಟ್ ಫೋನು ಸೀರಿಯಸ್ ಅಂತ ಬಂದಾಗ ನಮ್ಮನೆಯವ್ರಿಗೆ ಫೋನ್ ಹಾಕಿವೋ ಆಚೆ ಹೋಗಿ ಅವ್ರು ಇಲ್ದಿಲ್ದಾಗ ನಾವೇ ಹೋಗಿ ಅಟೆಂಡ್ ಮಾಡೋಂತಪ್ಪ ಎದರಿಸಿದೀವಿ ಅವ್ರನ್ನೇ ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಸೇರಿಸಿ ಅವ್ರಿಗೇನು ಮೆಡಿಕಲ್ ಫಂಡ್ ಅಂತ ನಮ್ಮ ಬಿ ಬಿ ಎಂ ಪಿಂದು ತುಂಬ ಆದಷ್ಟು ಜಾಸ್ತಿ ನಮ್ಮ ಭಾಗದಲ್ಲೇ ನೀವ್ ಯಾವ್ದೇ ಬಿಬಿಎಂಪಿ ಹೋಗಿ ಕೇಳಿರ್ಬೋದು ಲೆಗ್ಗೆರೆ ವರ್ಲ್ಡ್ ಅಲ್ಲೇ ಜಾಸ್ತಿ ಮೆಡಿಕಲ್ ಫಂಡ್ ಇಸ್ಕೊಂಡಿರೋದು ಹಂಗಾಗಿ ಮತ್ತೆ ಹೆಣ್ಮಕ್ಳು ಈಗ ಗಂಡನ್ಗೆ ಹುಷಾರಿರಲ್ಲ ತಾಯಿಗ್ ಹುಷಾರಿರಲ್ಲ ಮಗುಗ್ ಹುಷಾರಿರಲ್ಲ ಒಂಟಿ ಮಹಿಳೆ ಇರ್ತಾರೆ ಪಾಪ ಅವರು ಜೀವನಕ್ಕೆ ತುಂಬಾ ಕಷ್ಟ ಆಗುತ್ತೆ ಟೈಲರಿಂಗ್ ಮಿಷಿನ್ ಕೊಟ್ವಿ ನೋಡ್ಕೊಂಡು ಮಕ್ಕಳು ಸ್ಕೂಲ್ ಕಳ್ಸ್ಕೊಂಡು ಅವ್ರನ್ನೂ ಹೆಲ್ತ್ ಬಗ್ಗೆನು ನೋಡ್ಕೊಂಡು ಮನೆಗೆ ದುಡಿಮೆನೂ ಆಗ್ಬೇಕು ಅಂದ್ಬಿಟ್ಟು ಹೆಣ್ಮಕ್ಳಿಗೆ ಟೈಲರಿಂಗ್ ಮಿಷಿನ್ ಕೊಟ್ವಿ ಅದಂತೂ ಬಹಳ ನನಗೆ ಯಾರಿದ್ದಾರೆ ಅದ್ರಲ್ಲಿ ಬಡ ಏನು ಕುಟುಂಬ ಇದೆ ಗುಡ್ಸಿದ್ವಿ ಒಂದಷ್ಟು ಪಾಪ ನಮ್ಮ ಕಾರ್ಯಕರ್ತರು ತುಂಬಾ ನಮಗೆ ಸಪೋರ್ಟ್ ಮಾಡಿದ್ರು ಈ ತರಕ್ಕೆ ಮನೆ ಇದೆ ನಾವೇ ಕುದ್ದು ನಾನು ನಮ್ಮ ಮನೆಯವ್ರು ಹೋಗಿ ವಿಚಾರಣೆ ಮಾಡಿ ಅವ್ರ ಮನೆ ಕೂತ್ ಏನಾಗಿದೆ ನಿಮ್ಗೆ ಏನ್ ಸಮಸ್ಯೆ ಅಂತ ಕೇಳಿ ಅಲ್ಲಿ ಬರ್ಕೊಂಡ್ ಬಂದು ನಮ್ಗೆ ಫಂಡ್ ಅಂತ ಕೊಡ್ತಾರೆ ಬಿ ಬಿ ಎಂ ಗೆ ತಮ್ಗೆಲ್ಲ ಗೊತ್ತಿದೆ ಎಲ್ಲ ಮಾಧ್ಯಮದವ್ರೂ ಗೊತ್ತಿದೆ ಆ ಫಂಡ್ ಇದ್ ಮಾಡಿ ಪಾಪ ಫೈಲ್ ಇಟ್ಕೊಂಡೋಗ್ ಇಟ್ಟಿದಂಗೆ ಆ ಕೊಡೋರು ಅಧಿಕಾರಿಗಳು ಬೇರೆ ನಾವೇನು ಕೇಳ್ತಾ ಇರ್ಲಿಲ್ಲ ನಮ್ ಜನಕ್ಕೆ ನಾವು ಕೇಳ್ತಾ ಇದ್ವಿ ನಂಗಂತೂ ಬಹಳ ಖುಷಿ ಮಂಜುನಾಥ್ ಪ್ರಸಾದ್ ಯಾವ ಕಮಿಷನರ್ ಆದ್ರೂ ಆ ನಾವ್ ಯಾವಾಗ ಸರ್ಕಾರ ಜನಕ್ಕೆ ಜನ ಆಶೀರ್ವಾದ ಮಾಡಿದ್ರು ನಮ್ಗೊಂದು ಅವಕಾಶ ಸಿಕ್ ತುಂಬಾ ಖುಷಿ ಮಹಿಳೆಯಾಗಿ ಎಷ್ಟು ಚಾಲೆಂಜ್ ಫೇಸ್ ಮಾಡಿದರೆ ಯಾಕಂದ್ರೆ ನಿಮ್ಗೆ ಗೊತ್ತು ಅಂದ್ರೆ ಈಗ ನಾನು ಪುರುಷ ಅಂತ ಭೇದ ಭಾವ ಮಾಡ್ತಾ ಇಲ್ಲ ಮಹಿಳೆ ಅಂದ್ರೆ ಬಹಳಷ್ಟು ಈಗ ಕಾರ್ಪೊರೇಟರ್ ಮಹಿಳೆಯರು ಬಹಳಷ್ಟು ಜನ ಇದ್ದಾರೆ ಬಟ್ ನೀವ್ ಯಾವ ರೀತಿ ಓಕೆ ಫೈಟ್ ಮಾಡೋ ಸಂದರ್ಭ ಇರ್ಬೋದು ಕೌನ್ಸಿಲ್ ಅಲ್ಲಿ ಆಗಿರ್ಬೋದು ಹಾಗೆ ನಿಮ್ಮ ಏರಿಯಾ ಮನೇಲೆ ಹೋಮ್ ವರ್ಕ್ ಮಾಡ್ಕೊಂಡು ಫೈಲನ್ನ ತಗೊಂಡೋಗಿ ಟೇಬಲ್ ಮೇಲೆ ಇಟ್ಕೊಂಡಿ ಯಸ್ ತಪ್ಪೇನಿದೆ ನನ್ನ ಜನತೆಗೆ ನಾನು ಓಡಾಡಬೇಕು ನಾನು ಕೇಳ ಧರ್ಮ ಕೌನ್ಸಿಲ್ ಅಲ್ಲಿ ಅಧಿಕಾರಿಗಳನ್ನ ಏನ್ ಫಂಡ್ ಯಾವ್ಯಾವ ರೀತಿ ದೊರಕುತ್ತೆ ಅನ್ನೋದು ಕೇಳೋದು ಧರ್ಮ ನಂಗ ಫಸ್ಟ್ ಟೈಮ್ ನಂಗ್ ಗೊತ್ತಾಗ್ತಾ ಇರ್ಲಿಲ್ಲ ಸ್ವಲ್ಪ ದಿನ ನನಗೆ ಯಾವ ಕಡೆಯಿಂದ ಏನು ಎಲ್ಲ ಹೋದ್ರೆ ಫೈಲ್ಗಳು ಇದಾಗುತ್ತೆ ಯಾವ ಕಡೆಯಿಂದ ಹೋಗಿ ನಾವು ಫಂಡ್ ತರಬೇಕು ಅನ್ನೋದು ದಿನ ದಿನ ಕಳಿತಾ ಕಳಿತಾ ನಮ್ಗೆ ಗೊತ್ತಾಯ್ತು ಎಲ್ಲ ಇವತ್ ಕೌನ್ಸಿಲ್ ಇದೆ ಅನ್ನೋದಕ್ಕೆ ನಮ್ಮ ಮನೆಯವ್ರೆ ಎರಡು ದಿವಸ ಮೂರ್ ದಿವಸ ಮುಂಚೆಗೇನೆ ಫೈಲ್ ಈ ತರಕ್ಕೆ ಇದು ಕೇಳ್ಬೇಕಮ್ಮ ಇದು ಬಹಳ ಅವಕಾಶ ಯಾಕೆಂದ್ರೆ ನಮ್ಮನೆಯವ್ರು ಅವತ್ಲಿಂದ ಜನ ಜೊತೆ ಇದ್ರು ಮತ್ತೆ ಜನದ ಮನೇಲಿ ಹೋಗಿ ಬಂದಿರೋರು ಯಾವ ತರ ಸಮಸ್ಯೆ ಇದೆ ಒಂದೊಂದು ಮನೇಲಿ ಅಂತ ಮತ್ತೆ ಜನ ಹುಡ್ಕಂಡ್ ನಮ್ಮ ಆಫೀಸಿಗೆ ಬರೋಂಥದ್ದು ಇದೆಯಲ್ಲ ಅದು ನಮ್ಗೆ ತುಂಬಾ ಖುಷಿ ಆಗ್ತಿತ್ತು ಅದೆಲ್ಲ ಹೋಮ್ ವರ್ಕ್ ಮಾಡಿಕೊಟ್ಟಿರೋರು ನೀನ್ ಇದೇ ಕೇಳ್ಬೇಕಮ್ಮ ಎದ್ರುಕಂಬೇಡ ನೀನು ಈಗ ನಮ್ಮನೆಯವ್ರು ಏನ್ ಹೇಳಿದ್ರು ಒಂದು ಕೇಸ್ ಆಗುತ್ತೆ ನಮ್ಗೆ ಹಲವಾರು ಕೇಸ್ ಎದ್ರಿಸಿದೀವಿ ಬಿಡಿ ಯಾಕೆಂದ್ರೆ ಚುನಾವಣೆಗೆ ಬಂದ ಮೇಲೆ ಹಲ್ವಾರ್ ಕೇಸ್ ಎದರಿಸಿದಿವಿ ಕೋರ್ಟ್ ಕೂ ಹೋಗಿವು ನಮ್ಗೆ ಅದು ಯಾವ ಇದೇನು ದೊಡ್ಡದು ಅನ್ಸ್ಲಿಲ್ಲ ಅಂತ ಧೈರ್ಯವಾಗಿ ನಾವು ಮಾತಾಡಕ್ ಅವಕಾಶ ಕೊಟ್ರು ನಮ್ಮನೆಯವ್ರು ಮಾತಾಡಮ್ಮ ನಿನ್ಗೇನ್ ನಿನ್ಗೇನ್ ಅನ್ಸುತ್ತೆ ಯಾವುದೇ ರೀತಿಯಲ್ಲಿ ತಪ್ಪಾಗ್ಬಾರ್ದು ಜನಕ್ಕೆ ಒಳ್ಳೇದಾಗ್ಬೇಕು ಅದ್ರ ಮೇಲೂ ಏನನ್ನ ಕೇಸ್ಗಳು ಆದ್ರೂ ನೀನ್ ಎದ್ರುಕೊಂಬೇಡ ಧೈರ್ಯವಾಗಿ ಎದರಿಸು ಅನ್ನೋದು ಯಾವಾಗ ನಮ್ಮ ಮನೆಯವ್ರು ನನ್ ಧೈರ್ಯ ತುಂಬುದ್ರೋ ಅವಾಗ ನನ್ಗೊಂದು ಶಕ್ತಿ ಆಯ್ತು ಮೇಡಮ್ ಬಹಳಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರು ಈಗ ಆ ವಿಚಾರ ಪಕ್ಷಕ್ಕೆ ಬರುವಾಗ ನೀವ್ ಅಂದ್ರೆ ಇವ್ರು ಯಾವ ಪಕ್ಷದಲ್ಲಿ ನಿಂತಿರುವಂತದ್ದು ಹಾಗೇನೆ ಪಕ್ಷದಲ್ಲಿ ಯಾವ ರೀತಿ ಸಪೋರ್ಟ್ ಇದೆ ಈಗ ಮುನಿರತ್ನ ಅಂತ ಹೇಳಿದ್ರೆ ಕೆಲವೊಂದು ಥ್ರೆಟ್ ಇತ್ತ ಮೇಡಮ್ಗೆ ಹೇಗೆ ಅದನ್ನ ನೀವು ಯಾವ ರೀತಿ ನೀವು ಬಾ ಅವ್ರ ಹೆಸರು ಹೇಳಲಿಲ್ಲ ಮುನಿರತ್ನ ಅವ್ರ ಹೆಸರು ಹೇಳಿಲ್ಲ ಮನಿರತ್ನವರು ಮೂರು ಜನ ಹೆಣ್ಮಕ್ಳಿಗೆ ಕೊಡಬಾರ್ದಂಥ ಕಷ್ಟಗಳು ಕೊಟ್ಟರು ಅವರು ಸರ್ಕಾರ ಇತ್ತು ಸರ್ಕಾರ ಇದ್ದಿದ್ದನ್ನ ಸಂಪೂರ್ಣವಾಗಿ ಅವರು ಇದು ಮಾಡಿಕೊಂಡು ಮನಪಲ್ಲಿ ಮಾಡ್ಕೊಂಡಿದ್ರು ಕ್ಷೇತ್ರ ದುರುಪಯೋಗ ಮಾಡ್ಕೊಂಡಿದ್ರು ಇವತ್ತು ನಾವೆಲ್ಲ ಹೇಳ್ತೀವಿ ನಮ್ಮ ಹಳ್ಳಿಲಿ ನಮ್ಮ ಹಳ್ಳಿ ಬಚ್ಚಲಿ ಯಾರು ಏನು ಮಾಡ್ತಾರೋ ಅದು ರೊಟ್ಟಿ ತಿರುವಾಗ್ದಂಗೆ ಅವ್ರಿಗೆ ಅಲ್ಲೇ ಬರುತ್ತೆ ಅಂತ ಇವತ್ತು ದೇವ್ರು ಅವ್ರಿಗೂ ಕೊಟ್ಟವ್ರೆ ಇವತ್ ನಾವೇನು ಹೆಣ್ಮಕ್ಳು ಮೂರ್ ಜನ ಮೂರು ಪಕ್ಷದ ಪಕ್ಷಾತೀತವಾಗಿ ಓಡಾಡಿದ್ವಿ ನಾವ್ ಮೂರ್ ಜನ ಹೋಗಿ ಎಷ್ಟು ಗೋಳಾಡಿದ್ವೋ ಅದೇ ಮನುಷ್ಯ ನಮಗೆ ಫಂಡ್ ಬೇಕು ಅನ್ಬಿಟ್ಟು ನಮ್ ಸರ್ಕಾರ ಬಂದ್ಮೇಲೆ ಹೋಗಿ ನಮ್ಮ ಸಿಎಂ ಡಿ ಸಿ ಎಂ ಆರ್ ಹತ್ರ ಹತ್ತಿದ್ದಾರೆ ನನ್ಗಿದು ಆ ನಾನು ನಿಮ್ ಮಾಧ್ಯಮ ನಮ್ಗೆ ಎಷ್ಟು ಶಾಪ ನಮ್ಗೆ ಎಷ್ಟು ಗೋಳ್ ಕೊಟ್ರು ಮುನಿರತ್ನ ಮುನಿರತ್ನವ್ರು ಈಗ ಎದರಿಸ್ತಾ ಇದಾರೆ ನಿಜವಾಗ್ಲೂ ಅವ್ರಿಗೆ ದೇವ್ರು ಏನ್ ಪನಿಷ್ಮೆಂಟ್ ಕೊಡ್ತಾನೋದ್ರಿ ಮೊನ್ನೆ ನಮ್ಮ ಎಂ ಪಿ ಸಾಹೇಬರು ವೇಲು ನಾಯಕರು ವಾರ್ಡಲ್ಲಿ ಸುಮಾರು ಎಲ್ಲ ಜಾತಿ ಧರ್ಮ ಬಿಟ್ಟು ಸಂಕ್ರಾಂತಿ ಹಬ್ಬ ಮಾಡಿದ್ರು ಬಹಳ ಸಂಭ್ರಮದ ಹಬ್ಬ ಐನೂರು ಜನ ಹೆಣ್ಮಕ್ಳು ಬೀದಿಯಲ್ಲಿ ಪೊಂಗಲ್ ಮಾಡಿ ಎಲ್ರಿಗೂ ಕೊಟ್ಟರು ನಾವು ತಿಂದ್ವಿ ಅಲ್ಲೇ ಎಲ್ಲರೂ ತಿಂದ್ರು ನಮ್ಮ ಸಹೋದರಿ ಕುಸುಮಕ್ಕನು ಅಲ್ಲೇ ತಿಂದ್ರು ಎಲ್ಲರೂ ತಿಂದರು ಆ ಸಂಭ್ರಮ ಮಾಡಿ ಆಚೆ ಹೋದ್ಮೇಲೆ ಅಲ್ಲಿ ಬಂದು ಯಾರ್ಯಾರು ಮಾಡಿದ್ರು ಅವ್ರ ಮನೆಗೆಲ್ಲ ಬಿರಿಯಾನಿ ಕಳಿಸಿ ಅಂತ ಕಾಸು ಕೊಟ್ಟು ಎಣ್ಣೆ ತರಿಸಿ ಹಂಚಿಸ್ತಾನೆ ನಾವು ಅವನ್ ತೊಂದರೆ ಕೊಟ್ಟಾಗ ಏನೂ ಮಾಡಿರಲಿಲ್ಲ ನಾವು ತೊಂದರೆ ಇಲ್ಲ ನಾವು ಹಬ್ಬ ಮಾಡಿ ಬಂದಿದ್ದೀವಿ ನಮ್ಮ ಪಕ್ಷ ನಾವು ನಮ್ಮ ನಾಯಕರು ಎಲ್ಲ ಸೇರಿ ಅಲ್ಲಿ ಸಂಭ್ರಮದ ಹಬ್ಬ ಮಾಡಿ ಬಂದಿದ್ವಿ ಜನರು ವಿಶ್ವಾಸ ಉಳಿಸ್ಕೊಳಕ್ ಇಷ್ಟು ಕೆಳಮಟ್ಟಕ್ಕೆಲ್ಲ ಇದ್ದಾನೆ ಆದರೆ ತುಂಬ ಹೇಳ್ಕೊಂಡ್ ಬರ್ತಾ ಇದ್ರು ಲೆಗೆರೆ ವಾಡ್ ವಿಚಾರ ಮಾತಾಡಬೇಕು ಅಂದಾಗ ನಾವು ಗೆಲ್ಲಕ್ಕೆ ಮೊದಲು ಎರಡುವರೆ ವರ್ಷ ಮೇಲೆ ಇದ್ರು ಒಂದು ಸಣ್ಣ ಕೆಲಸ ಆಗಿರಲಿಲ್ಲ ಬಿಲ್ ಆಗ್ತಾ ಅಷ್ಟೇ ನಾವು ಗೆದ್ದಾದ್ಮೇಲೆ ಇಲ್ಲೇನೂ ಕದಿಯಕಾಗಲಿಲ್ಲ ಬೋಗಸ್ ಬಿಲ್ಗಳಾಗಲಿಲ್ಲ ಎಲ್ಲ ಕೆಲಸ ಕಂಪ್ಲೀಟ್ ಆದವು ಅದು ಚಿಕ್ಕವಾಡ ಇದ್ರೂ ಜನಸಂಖ್ಯೆಯಲ್ಲಿ ದೊಡ್ಡದು ಅರವತ್ತೊಂಬತ್ತು ಸಾವಿರ ಮತದಾರ ಇದ್ರು ಕಾಲು ಲಕ್ಷ ಜನಸಂಖ್ಯೆ ಇತ್ತು ಅಲ್ಲಿ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಮತದಾರ ಪಟ್ಟಿಲ್ ಇದ್ರು ಜೊತೆಗೆ ಮಕ್ಕಳು ಎಲ್ಲ ಕಾಲು ಲಕ್ಷಕ್ಕೂ ಜಾಸ್ತಿ ಜನಸಂಖ್ಯೆ ಟೂ ಪಾಯಿಂಟ್ ಸಿಕ್ಸ್ ಸ್ಕ್ವೇರ್ ಅದು ಚಿಕ್ಕ ವಾರ್ಡು ಏರಿಯಾ ನೋಡ್ಕೊಂಡ್ರೆ ಕಿಕ್ ಕ್ವಿಕ್ ಪಾಪ್ಯ ಪಾಪ್ಯುಲೇಷನು ಜೊತೆಗೆ ಪೂರ್ತಿ ಸಂಪೂರ್ಣ ರವೀನಿ ಪ್ರದೇಶ ಒಂದು ಎಕ್ರೇನು ಕನ್ವರ್ಷನ್ ಆಗಿರೋ ಜಾಗ ಇಲ್ಲ ಎಲ್ಲ ಬಡವರೇ ಹೆಚ್ಚಾಗಿ ವಾಸ ಮಾಡ್ತಕ್ಕಂಥದ್ದು ಸುಮಾರು ನಮ್ಮಲ್ಲಿ ಒಂದು ಹದಿಮೂರುವರೆ ಹದಿನಾಲ್ಕು ಸಾವಿರ ಸ್ಕ್ವ ಪ್ರಾಪರ್ಟೀಸು ಈ ಆರ್ನೂರು ಅಡಿ ಒಳಗಡೆ ಇರೋ ಪ್ರಾಪರ್ಟೀಸೇ ಇದೆ ಎಲ್ಲ ಬಡವರೇ ವಾಸ ಮಾಡ್ತಕ್ಕಂಥ ಪ್ರಾಪರ್ಟಿ ಜನ ಅಲ್ಲಿ ಸೊ ಹಂಗಾಗಿ ಅಂಥ ಜಾಗದಲ್ಲೂ ಸಹ ಹಣ ಇಲ್ಲದೆ ಗೆದ್ದಿರೋದ್ರಿಂದ ಅವ್ರು ಸೇವೆ ಮಾಡ್ತಕ್ಕಂಥ ಅವಕಾಶಗಳು ಅದರಿಂದ ನಾವು ಕಿತಾಟಗಳು ಸಾಕಾಗಷ್ಟು ಬಂದಿದೆ ಜನರಿಗಾಗಿ ಜಗಳ ಮಾಡ್ಕೊಂಡಿದೀವಿ ನಮ್ಗೇನು ಸ್ವಾರ್ಥಕ್ಕಾಗಿ ಎಂದು ಇಲ್ಲ ಸೊ ಇವತ್ತು ಅದೇ ಅವ್ರಿಗೆ ಅರ್ಥ ಆಗ್ತದೆ ಅದು ಅಧಿಕಾರ ಇದ್ದಾಗ ದರ್ಬಾರ್ ಮಾಡಿದ್ರೆ ಮಾಡಬಾರ್ದೆಲ್ಲ ಮಾಡಿದ್ರೆ ವಾಪಸ್ ಬರುತ್ತೆ ಅಂತ ಇವತ್ತು ಬೆಂಗಳೂರಿಗೆ ಒಂದು ಯೋಜನೆ ಇಟ್ಕೊಂಡು ಭಾಳ ನಮ್ಮ ಡಿಪ್ಟಿ ಸಿ ಎಮ್ ಅವರು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಬೆಂಗಳೂರು ನೋಡಿ ದೇಶದ ಬೇರೆ ರಾಜ್ಯಗಳು ಹೆಡ್ ಕ್ವಾರ್ಟರ್ಗಳು ಡೆವಲಪ್ ಆಗಬೇಕು ಆ ಯೋಜನೆಗಳಿಟ್ಟುಕೊಂಡು ಸತತವಾಗಿ ಅಧಿಕಾರಿಗಳು ಬಿ ಬಿ ಎಂ ಪಿ ಅಧಿಕಾರಿಗಳು ಸಭೆಗಳಿರ್ಬೋದು ನಾವೆಲ್ಲ ನೋಡ್ತಿದ್ವಿ ಮಾಧ್ಯಮಗಳಲ್ಲಿ ನೆನ್ನೆ ಬಿಡಿಯೋದು ಅಧಿಕಾರಿಗಳು ಸಭೆಗಳು ಮಾಡಿದ್ದಾರೆ ಸಾಕಷ್ಟು ಬದಲಾವಣೆಗಳು ತಂದಿದ್ದಾರೆ ಆಮೇಲೆ ಎಲ್ಲ ಇವತ್ತು ಬಿ ಬಿ ಎಂ ಪಿ ಎಲ್ಲ ಜೋನ್ಗಳಿಗೆ ಸಪ್ರೇಟು ಐ ಎ ಎಸ್ ಅಧಿಕಾರಿಗಳನ್ನ ಕೊಟ್ಟಿದ್ದಾರೆ ಯಾವಾಗಲೂ ಕೆ ಇಂದ ಕೆಳಗಡೆ ಇರೋರು ಇವತ್ತು ಜೋನ್ಗೂ ಎಂಟು ಜೋನ್ಗೂ ಐ ಎ ಎಸ್ ಅಧಿಕಾರಿಗಳು ಕೊಟ್ಟಿದ್ದಾರೆ ಆಮೇಲೆ ಹೆಡ್ ಕೋ ಹೆಡ್ ಆಫೀಸ್ಗೂ ಸಹ ಎಲ್ಲ ಐ ಎ ಎಸ್ ಅಧಿಕಾರಿಗಳನ್ನೇ ತಂದಿದ್ದಾರೆ ಯಾವುದೇ ವಿಭಾಗಗಳಿತ್ತು ಇದ್ರೂ ನಮ್ಮಲ್ಲಿ ಏನಂದರೆ ಒಂದು ಶಾಲೆ ತಗೊಂಡೋದ್ವಿ ನಾವು ಇಲ್ಲೊಂದು ಮುಚ್ಚಿದ ಹಂತದಲ್ಲಿ ಇದ್ದಿದ್ದು ಐದಾರು ಮಕ್ಕಳಿತ್ತು ಅವು ಬಿಟ್ಟು ಮೂರು ಮಕ್ಕಳು ಬಂದಿತ್ತು ಲೆಗೆರೆಗೆ ಶಿಫ್ಟ್ ಮಾಡಿಸ್ಕೊಂಡ್ವಿ ಕಷ್ಟ ಸ್ವಂತ ಬಿಲ್ಡಿಂಗ್ ಇಲ್ಲ ಅಂತ ರಿಕ್ವೆಸ್ಟ್ ಮಾಡಿ ಮೊದಲನೇ ವರ್ಷ ನಮ್ಗೆ ಮುನ್ನೂರು ಮಕ್ಕಳು ಬಂತು ಎರಡನೇ ವರ್ಷಕ್ಕೆ ಐನೂರು ಮಕ್ಕಳು ಮಾತ್ರ ಬಾಡಿಗೆ ಬಿಲ್ಡಿಂಗ್ ತೊಗೊಂಡು ಅನುಕೂಲ ಆಗೋಷ್ಟು ನಮ್ಗೆ ಐನೂರು ಮಕ್ಕಳು ಅಡ್ಮಿಷನ್ ಇದ್ರೆ ಏಳ್ನೂರ ಎಂಟು ಮಕ್ಕಳು ಅಡ್ಮಿಷನ್ ಬರ್ತದೆ ಗೌರ್ಮೆಂಟ್ ಸ್ಕೂಲ್ಗೆ ರಿಸಲ್ಟ್ ತೊಂಬತ್ತೇಳು ಪರ್ಸೆಂಟು ನಮ್ಮ ಕ್ರಿಸ್ಟರಲ್ಲಿ ಅಲ್ಲಿ ಸ್ಕೂಲ್ ಇದೆ ಖಾಸಗಿ ಶಾಲೆಲ್ಲ ಕ್ರಸ್ಟರ್ ಕ್ರಿಸ್ಟರಲ್ಲಿ ಆದರೆ ನಮ್ಮ ಬಿಬಿಎಂಪಿ ಸ್ಕೂಲೇ ಮೂರು ಟರ್ಮ್ ಎಸ್ ಎಲ್ ಸಿ ಎಕ್ಸಾಮ್ ಬಂದಿದೆ ಲಾಸ್ಟ್ ಇಯರ್ ತಗೊಂಡೋಗಿದ್ದು ಎಜುಕೇಶನ್ ಚೇರ್ಮನ್ ಇದ್ರು ಮೂರು ಸರಿ ನಾವೇ ಫಸ್ಟ್ ಇದೀವಿ ಸರ್ಕಾರಿ ಶಾಲೆಗೆ ಬರೋದೇ ಕಷ್ಟ ಎಲ್ಲ ರಿಸಲ್ಟ್ ಮಾಡಿದ ಮಕ್ಕಳನ್ನ ಕಳಿಸ್ತಾರೆ ಆಮೇಲೆ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಮಾತ್ರ ಯಾವ್ದು ಬೇರೆ ಏಳು ಎಂಟನೇ ಕ್ಲಾಸಲ್ಲೆಲ್ಲ ಇದಾವಲ್ಲ ಸರ್ಕಾರಿ ಶಾಲೆ ಆ ಮಕ್ಕಳಿಗೆ ಮಾತ್ರ ಅಡ್ಮಿಷನ್ ಕೊಡ್ತೀವಿ ಖಾಸಗಿ ಶಾಲೆಯಿಂದ ಬಂದವರು ಇಚ್ಛಕ್ ಕೊಡಲ್ಲ ಅದರ ರಿಸಲ್ಟು ಪ್ರತಿ ವರ್ಷ ನಮ್ದೇ ಫಸ್ಟ್ ಇದೆ ಮೇಡಮ್ ಈಗ ನಿಮ್ಮನ್ನ ಮಾತಾಡ್ಸೋದಾದ್ರೆ ಈಗ ಬಿ ಜೆ ಪಿ ಸರ್ಕಾರ ಇದ್ದಾಗ ನೀವು ಎಷ್ಟು ಕಷ್ಟ ಅನುಭವಿಸಿದರೆ ಅಂದ್ರೆ ಯಾವ ರೀತಿ ನಿಮ್ಮ ವಾರ್ಡನ್ನು ಕಡೆಗಣೆ ಮಾಡಿದ್ರು ಹೇಗೆ ತುಂಬಾ ಮಾಡಿದ್ರು ಇದೇ ಮುನಿರತ್ನವರು ಶಾಸಕರಿದ್ರು ಏನೆಲ್ಲ ಗೊಂದಲಗಳಾಯ್ತು ಅಂತ ತಮಗೂ ಗೊತ್ತಿದೆ ಏನು ಈಗ ನಮ್ಮನೆಯವ್ರು ಹೇಳ್ದಂಗೆ ಯಾ ಕೆಲಸನೂ ಆಗಿರ್ಲಿಲ್ಲ ನಾನು ಯಾರ ಹೆಸ್ರು ಹೇಳೋದಕ್ಕೂ ಇಷ್ಟಪಡೋದಿಲ್ಲ ಹಿಂದೆ ಯಾರಿದ್ರು ಅವರು ನಮ್ಮ ಶಾಸಕರು ಏನು ಮಾಡ್ಕೊಂಡಿದ್ದಾರೋ ಅದಂತೂ ನಂಗೆ ಗೊತ್ತಿಲ್ಲ ನಾವು ಬಂದ ಮೇಲೆ ನಾನು ಹಠ ಮಾಡಿನೋ ನಾನು ಹೇಳಿನೋ ಇಲ್ಲ ಅಮ್ಮ ಹಠ ಮಾಡ್ತಾಳೆ ನಿಲ್ಸಿ ಅಂತ ಇವತ್ತು ನಮ್ಮ ಜನ ಟ್ಯಾಕ್ಸ್ ಕಟ್ಟಿರೋದೆ ತಾನೇ ನಮ್ಮ ಮಾಡಲ್ ಕೆಲಸ ಆಗ್ತಾ ಇರೋದು ನಾವೇನು ಟ್ಯಾಕ್ಸ್ ನಮ್ಮ ಜನ ಕಟ್ತಾ ಇದ್ದಾರೆ ನಮ್ಮ ಜನಕ್ಕೆ ಹೊಡಿ ಸ್ವಾಮಿ ನನ್ ನಮಗೇನು ಕೊಡಬೇಡಿ ಅಂತ ಹೇಳಿ ಜಗಳ ಮಾಡಿ ಕೌನ್ಸಿಲಲ್ಲಿ ಒಂದು ಸರ್ತಿ ಕೇಳಿದೆ ಮುಂದ್ರತ್ನವರೆ ಹೊಳ್ತಾ ಇದ್ರು ಶಾಸಕರು ಕೌನ್ಸಿಲಲ್ಲಿ ಹೇಳ್ದೆ ನಾನು ಆ ಟೈಮಲ್ಲಿ ಮಂಜುನಾಥ್ ಅವರು ಅಣ್ಣ ಮೇಯರ್ ಆಗಿದ್ರು ಮುನ್ರತ್ನವರೇ ಹಾಂ ನಮಗೆ ಉತ್ತರ ಕೊಟ್ಬಿಟ್ಟೋಗಿ ನಮಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ ರಸ್ತೆಗಳು ಆಗ್ತಾ ಇಲ್ಲ ಅಂತ ಆ ಯಪ್ಪ ಹೇಳ್ದ ಇಂಥ ತಾರೀಕಲ್ಲಿ ನಾನು ಪೂಜೆ ಮಾಡಿಸ್ತೀವಿ ಎಲ್ಲ ಜೊತೇಲಿ ಕೆಲಸ ಮಾಡೋಣ ಅಂತ ಆಮೇಲೆ ಅದೇ ರೀತಿ ನಿಟ್ಟಿನಲ್ಲಿ ಕೆಲಸನೂ ಸ್ಟಾರ್ಟ್ ಮಾಡಿದ್ರು ಆಮೇಲೆ ನಮ್ಮ ಫಂಡ್ ಏನಿದೆ ನಾವು ಹಾಕಿ ಕೆಲಸ ಮಾಡಿದ್ದೀವಿ ಆಯಪ್ಪನೂ ಇವಾಗ ಏನು ಗೊತ್ತಿದೆ ನಿಮಗೆ ಶಾಸಕರು ಕಾರ್ಪೊರೇಟ್ರು ಸೇರಿ ಕೆಲಸ ಮಾಡೋ ಅಂಥದ್ದು ಬೇರೆ ಕಡೆ ನಮ್ಮ ವಾರ್ಡ್ ಒಂಬತ್ತು ವಾರ್ಡ್ ಇತ್ತು ಬೇರೆ ಕಡೆ ಏನೋ ಗೊತ್ತಿಲ್ಲ ನಮ್ಮರ್ಡಲ್ಲಂತೂ ನಾವು ಅಭಿವೃದ್ಧಿ ನಾವು ಮಾಡಿದ್ದೀವಿ ಜಗಳ ಮಾಡಿಕೊಂಡು ಕೇಸ್ಗಳು ಹಾಕಿಸ್ಕೊಂಡು ಏನೋ ಒಂದು ಇದು ಮಾಡಿ ನಮಗೆ ಅವಕಾಶ ಕೊಟ್ಟಂಥ ಜನಗಳಿಗೆ ನಾವು ಕೆಲಸ ಮಾಡಿದ್ದೀವಿ ಭಾಳಷ್ಟು ನಮಗೆ ಬಯಕ್ಸಿದ್ರು ಯಾರ್ ನಿಟ್ಟಿನಲ್ಲಿ ಅಂದರೆ ಏ ಅದು ಹಂಗೆ ಇದು ಹಿಂಗೆ ಇದ್ರೆ ಬಯಕ್ಕೆ ಬಿಟ್ಟಿರೋರು ಅಣ್ಣ ನಿಮ್ಮ ನಿಮ್ಗಳು ಆಶೀರ್ವಾದ ಅಣ್ಣ ಅಂತ ಹೇಳ್ಬಿಟ್ಟು ನಾನು ಮುಂದಕ್ಕೆ ಹೋಗಿ ನಾನು ಅವ್ರ ದ್ವೇಷ ಮಾಡ್ತಾರೆ ಅಂತ ನಾನೆಂದು ದ್ವೇಷ ಮಾಡ್ತಾ ಇರ್ಲಿಲ್ಲ ಏನಾದ್ರೂ ಇತ್ತು ಅಂದ್ರೆ ನಾನು ನೇರವಾಗಿ ಯಾವ ನೀವು ಯಾವ ಮಾಧ್ಯಮದಲ್ಲಿದ್ರು ನಾನು ನೇರವಾಗಿ ಕರಿ ನಿಮ್ಮ ಮುಂದ್ರತ್ನವ್ರೆ ಏನಾದ್ರೂ ಮಾತಾಡ್ಬೇಕು ಅಂದ್ರೆ ನೇರವಾಗಿ ನೀವು ಬಂದು ನಮ್ಮ ಜೊತೆ ಮಾತಾಡಿ ಅಂತ ಅಯ್ಯಪ್ಪ ಏನು ಅಂದ್ರೆ ಅದೇನೋ ಒಂದು ಹಣ್ಣು ಒಂದು ಗಿಣಿಗ್ ಬಂದು ಹಣ್ಣು ತಿಂದು ಹೋಗುತ್ತೆ ಅದು ತಿನ್ನ ಬಿಟ್ಬಿಡ್ತಾರೆ ಬಿಟ್ಬಿಟ್ಟಿದ್ರಿಂದೆ ಯಾವಾಗ ನಮ್ಮ ಸರ್ಕಾರ ಅವ್ರ ಸರ್ಕಾರ ಇದ್ದಾಗ ಅವಾಗ ಇನ್ನೊಬ್ರು ತೋರ್ಸಿರೋರು ಏ ನಾವಲ್ಲ ಅವ್ರು ಅಂತ ಅಂತ ನಿಟ್ಟನ ಅಂತೋದ್ರಲ್ಲೂ ನಾವ್ ಕೆಲ್ಸ ಮಾಡ್ಸಿದೀಮ ಓಕೆ ಈಗ ಬಿ ಬಿ ಎಂ ಪಿ ಎಲೆಕ್ಷನ್ ಈಗ ಹೈಕೋರ್ಟ್ ಇರುವಂತದ್ದು ಮುಂದೆ ನಡೆಯುತ್ತೆ ಅನ್ನೋ ಭರವಸೆ ಕೂಡ ಈಗಿನ ಸರ್ಕಾರ ಇದೆ ಸೊ ಒಂದು ವೇಳೆ ಮೇಯರ್ ಅವಕಾಶ ಕೊಟ್ರೆ ಹೇಗೆ ನೀವು ನಿಭಾಯಿಸ್ತೀರಾ ಆರಾಮಾಗಿ ನೀವು ನಿಭಾಯಿಸ್ತೀವಿ ಯಾಕೆಂದ್ರೆ ಇದು ನಮ್ಮ ಯಾರು ನೀವು ನೋಡಿರ್ಬೋದು ನೂರ ತೊಂಬತ್ತೆಂಟು ಜನ ಕಾರ್ಪೊರೇಟರ್ ನಾವು ಓದ್ಸತೀನಿ ಇದು ಮಾಡ್ಬೇಕು ನನಗೆ ಭಾಳ ಆಸೆ ಯಾವುದು ಅಂದ್ರೆ ಏನು ತಪ್ಪು ಯಾರನ್ನ ಯಾರನ್ನಾಗಿರ್ಬೋದು ಪ್ರಭಾವಿಗಳಾಗಿರ್ಬೋದು ಯಾ ಚಿಕ್ಕ ವ್ಯಕ್ತಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಯಾರೇ ಒಬ್ರು ತಪ್ಪು ಮಾಡ್ತಿದ್ದಾಗ ತಪ್ಪನ್ನ ಅಂತ ಕೆಲಸ ಮಾಡ್ಬೋದು ಮಾಡಕ್ಕೆ ಅಂತಾನೆ ಮಾಡಬೇಕು ಯಾಕೆಂದ್ರೆ ಅವ್ರು ನಮ್ಮವರು ಇದು ತಮ್ದು ಅನ್ನೋ ಸ್ವಭಾವ ಬಿಟ್ಟು ತಪ್ಪು ಯಾರೇ ಮಾಡಿದ್ರೆ ಇದು ತಪ್ಪು ಅಂತ ನೇರವಾಗಿ ಹೇಳ್ಬೇಕು ಅದು ನನ್ನ ಆಸೆ ಓಕೆ ಸೊ ಹಾಗಾದ್ರೆ ಮುಂದೆ ನಿಮ್ಗೆ ಅವಕಾಶ ಕೊಟ್ಟರೆ ಈಗಿನ ಸರ್ಕಾರ ಖಂಡಿತ ನೀವು ಮೇಯರ್ ಎಲ್ಲರ ಆಶೀರ್ವಾದ ಇರಬೇಕು ಏನು ನಮ್ಮ ನಮ್ಮ ಪಕ್ಷ ಏನ್ ಹೇಳುತ್ತೆ ಅದಕ್ಕೆ ನಾವು ಬದ್ವಾಗಿರ್ತೀವಿ ಓಕೆ ಈಗ ನೀವು ನಿಮ್ಮ ಅಂದ್ರೆ ವಾರ್ಡ್ ಅಲ್ಲಿ ನಾನು ಈ ಕೆಲಸ ಮಾಡಿಲ್ಲ ಅಂತ ನಿಮ್ಗೆ ಏನಾದ್ರೂ ಒಂದು ಬೇಕು ಖಂಡಿತ ಇಲ್ಲ ಇಲ್ಲ ಎಲ್ಲ ಕೆಲಸ ಮಾಡಿದ್ದೀರನ್ನೋ ನಮ್ಮ ಕೈಯಾಗೆ ಎಷ್ಟಾಗುತ್ತೋ ಅಷ್ಟು ಕೆಲಸ ನಾವು ಮಾಡಿದ್ದೀವಿ ಮಿತಿ ಮೀರಿ ಹೆಣ್ಮಗಳಾಗಿ ಏನು ಕೆಲಸ ಮಾಡಬೇಕು ಏನೇನು ಕೆಲಸ ತರಬೇಕು ಸರ್ಕಾರದಿಂದ ಅದು ಮೀರಿ ನಾವು ಕೆಲಸ ಮಾಡಿದ್ದೀವಿ ಜನದ ಜೊತೆ ಈಗೂ ಕೂಡ ಇದ್ದೀವಿ ಓಕೆ ಭ್ರಷ್ಟಾಚಾರ ತಾಂಡವಾಡ್ತಿದೆ ಅಂತ ಒಂದು ಆರೋಪ ಇರುವಂತದ್ದು ನಿಮಗೆ ಗೊತ್ತು ಕೆಲವೊಂದು ಬಿಲ್ಗಳಲ್ಲಿ ಎಲ್ಲ ಹಗರಣ ಆಗಿರುವಂತದ್ದು ನಾನು ನೇರವಾಗಿ ಹೇಳ್ತೀನಲ್ಲ ನಾನು ನೇರವಾಗಿ ಹೇಳಿದ್ದೀನಲ್ಲ ನಮ್ಮ ಬೇರೆ ಒಂಬತ್ತು ನಮ್ಮ ನಮ್ಮಲ್ಲಿ ಯಾವುದೇ ರೀತಿಯಲ್ಲಿ ಏನೂ ಮಾಡ್ಲಿಕ್ಕೆ ಅವಕಾಶ ಆಗಿಲ್ಲ ನಾವು ಬಿಟ್ಟಿಲ್ಲ ಕೇಸ್ಗಳು ಆದರೂ ಹಾಕಿಸ್ಕೊಂಡಿದ್ದೀವಿ ಕೋರ್ಟ್ಗೆ ಹೋಗಿದ್ದೀವಿ ಎಲ್ಲ ರೀತಿಯಲ್ಲೂ ಏನೇನಾಗಿದೆಯೋ ಗೊತ್ತಿಲ್ಲ ನಮ್ಮ ನಮ್ಮರ್ಡ್ ಅಂತೂ ಆಗಕ್ಕೆ ನಾವು ಬಿಟ್ಟಿಲ್ಲ ಓಕೆ ಸರ್ ಈಗ ಮೇಡಮ್ ಹೇಳಿದ್ರು ಈಗ ಬಹಳಷ್ಟು ವಿಚಾರಗಳನ್ನು ಮೇಡಮ್ ನಿಭಾಯಿಸಿದ್ದಾರೆ ಸೊ ಆ ಸಂದರ್ಭನ ನೀವು ಯಾವ ರೀತಿ ಫೇಸ್ ಮಾಡಿದ್ರೆ ಅವ್ರಿಗೆ ಯಾವ ರೀತಿ ಬೆನ್ನೆಲುಬಾಗಿ ಅವ್ರಿಗೆ ಸಪೋರ್ಟಿವ್ ಮಾಡಿದ್ರೆ ಏನಂದ್ರೆ ಒಂದು ಅವರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ವಿ ಹಿಂಗ್ ಮಾಡಿದ್ರೆ ಹಿಂಗಾಗುತ್ತೆ ಅಂತ ಎರಡನೇದು ಧೈರ್ಯ ತುಂಬಿದ್ವಿ ತಪ್ಪು ಮಾಡಿದ್ರೆ ಮಾತ್ರ ಎದುರಬೇಕು ತಪ್ಪು ಮಾಡಿಲ್ಲ ಅಂದ್ರೆ ಯಾರಿಗೂ ಎದ್ ಅವಶ್ಯಕತೆ ಇಲ್ಲ ಅಂತ ಜೊತೆಗೆ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ರು ಆ ಸಂದರ್ಭದಲ್ಲಿ ಬಹಳಷ್ಟು ಬದಲಾವಣೆಗಳು ತಂದರು ಆ ಬದಲಾವಣೆಗಳಿಂದ ನಮ್ಮ ಬಿ ಬಿ ಎಂ ಪಿ ಶಾಲೆ ರಿಸಲ್ಟೇ ಒಂದು ಹಂತಕ್ಕೆ ಬದಲಾವಣೆಗಳು ಭಾಳ ದೊಡ್ಡ ಮಟ್ಟಿಗೆ ಚೇಂಜ್ ಆಯಿತು ಹಾಗಾಗಿ ಯಾವ ಕೆಲಸ ಮಾಡಬೇಕಾದ್ರೂ ತೀರ್ಮಾನಗಳು ತಗೊಳೋದಿದೆಯಲ್ಲ ತೀರ್ಮಾನಗಳ ಕರೆಕ್ಟ್ ಇರಬೇಕು ಅದನ್ನು ಸ್ಪಷ್ಟವಾಗಿ ಧೈರ್ಯವಾಗಿ ತೊಗೋಬೇಕು ಗೊಂದಲಕ್ಕೆ ಒಳಗಾಗಬಾರ್ದು ಹಾಗಾಗಿ ಆ ನಿಟ್ಟಿನಲ್ಲಿ ವಾರ್ಡಲ್ಲಿ ಡೆವಲಪ್ಮೆಂಟ್ಸ್ಗೆ ಇರ್ಬೋದು ಜನರ ಮಧ್ಯೆ ಬೆರೆಯೋದಕ್ಕಿರ್ಬೋದು ಯಾವಾಗಲೂ ಸಪೋರ್ಟಿವ್ ಆಗಿರ್ತಾ ಇದ್ವಿ ಅದನ್ನು ಅವ್ರು ಮಾಡ್ತಾ ಇದ್ರು ಸ್ವಲ್ಪ ಎದುರಿಸೋ ಕೆಲಸಗಳಾಗ್ತಿತ್ತು ಮೇಲೆ ಸಾವು ಎಂದಿದ್ರು ಕಟ್ಟಿದ್ದೆ ಎದುರೋದು ಬೇಡಮ್ಮ ಅಂತ ಲಾಸ್ಟ್ ಟೈಮು ಜಾರ್ಜ್ ಅವರು ಮಿನಿಸ್ಟರ್ ಇದ್ರು ಬೆಂಗಳೂರು ಫಸ್ಟ್ ಗೆದ್ದ ಸಂದರ್ಭದಲ್ಲಿ ಅವರು ಒಂದಿಷ್ಟು ಸಪೋರ್ಟ್ ಮಾಡಿದ್ರು ಆಮೇಲೆ ಇವ್ರು ಬಂದ್ರು ನಮ್ಮ ಪರಮೇಶ್ವರ ಸಾಹೇಬರು ಅವರು ಸಹಾಯ ಮಾಡಿದ್ರು ಗೋಪಾಲಣ್ಣವರು ಸಹಾಯ ಮಾಡಿದ್ರು ಎಲ್ಲ ಕೆಲಸ ಮಾಡೋ ಟೈಮಲ್ಲಿ ಜಮೀರಣ್ಣ ಸಹಾಯ ಮಾಡಿದ್ರು ಆ ಟೈಮಲ್ಲಿ ನಮ್ಮ ಕಾರ್ಪೊರೇಟ್ ಟೈಮಲ್ಲಿ ಎಲ್ಲ ನಾಯಕರ ಹತ್ರ ಪ್ರೀತಿ ವಿಶ್ವಾಸ ಉಳಿಸ್ಕೊಂಡಿದ್ವಿ ಅವರು ಕೈಲಾದಷ್ಟು ಮಟ್ಟಿಗೆ ನಮಗೆ ಸಪೋರ್ಟ್ ಮಾಡಿದ್ರು ಸೊ ಹಂಗಾಗಿ ನಮಗೇನಂತ ಕಷ್ಟ ಆಗಲಿಲ್ಲ ಜನರು ಕೆಲಸಗಳಾಗಿದೆ ಇವತ್ತು ನಮ್ಮಲ್ಲಿ ಮೂರು ವರ್ಷ ನಾಲ್ಕು ವರ್ಷ ಹಿಂದೆ ಹಾಕಿರೋ ತಾರು ಗೀಗೂ ಇದೆ ಕೆಲವು ಆರಾರು ತಿಂಗಳು ಕಿತ್ತೋಗಿದೆ ಹೈಗೆರೆ ವಾರ್ಡಲ್ಲಿ ಇವತ್ತು ಯಾರು ಬೇಕಾರೆ ರೌಂಡ್ ಹೊಡಿಬೋದು ಮಾಧ್ಯಮದಲ್ಲಿ ಹೇಳ್ತಾ ಇರೋದು ಯಾವುದೂ ಹೋಗಿಲ್ಲ ಯಾಕೆಂದ್ರೆ ನಾವೇನೋ ವ್ಯತ್ಯಾಸ ಮಾಡಿದ್ರೆ ಅವ್ರದ್ದು ಇದು ಮಾಡ್ತಾರೆ ಅವ್ರು ಮಾಡಿದ್ರೆ ನಾವು ಮಾಡ್ತೀವಿ ಇದು ಯಾವಾಗಲೂ ಹಿಂಗೆ ಇದ್ರೆ ಚಂದ ಅಂತ ಕಾಣುತ್ತೆ ಕಿತ್ತಾಟ ಇದ್ರೆನೇ ಚಂದ ಅಂತ ಕಾಣುತ್ತೆ ಕೆಲಸ ಶಾಸಕರು ಬೇರೆ ಬೇರೆ ಇದ್ರೆ ಆ ಚೆನ್ನಾಗಿರುತ್ತೆ ಸಾರ್ವಜನಿಕರಿಗೆ ಬರ್ತಾರೆ ಮಾಡೋ ಇವರಿಬ್ಬರು ನಾವೇ ಮಾಡೋಗ್ಬಿಡೋಣ ಅಂತ ಹೇಳಿ ಚೆನ್ನಾಗಾಗಿದೆ ನಮ್ಮಲ್ಲಿ ನಾವು ಈಗ ಓಡಾಡ್ದಾಗ ಗೊತ್ತಾಗ್ತದೆ ಯಾಕೆಂದ್ರೆ ಬೇರೆ ಕಡೆ ಎಲ್ಲ ಒಂದು ವರ್ಷ ಎರಡು ವರ್ಷಕ್ಕೆ ಕೆಲಸಗಳು ಹೋಗಿದವೆ ನಮ್ಮಲ್ಲಿ ನಾಲ್ಕು ವರ್ಷ ತಾರು ಕಿತ್ತೋಗಿಲ್ಲ ಆಮೇಲೆ ವಿಶೇಷ ಏನಂದ್ರೆ ತಾರ ಹಾಕಕ್ಕೆ ಮೊದಲು ಪ್ರತಿ ಮನೆಗೂ ಪಾಂಪ್ಲೆಟ್ ಕೊಟ್ಟು ನಿಮ್ಮ ಸ್ಯಾನಿಟ್ರಿ ಲೈನ್ ರಿಪೇರ್ ಇದ್ರೆ ಮಾಡ್ಕೊಳ್ಳಿ ಕರೆಂಟ್ ಕಲೆಕ್ಷನ್ ಇದ್ರೆ ಹಾಕ್ಕೊಳ್ಳಿ ನೀವು ಮನೆ ಕಟ್ಟೋ ಹಂಗಿದ್ರೆ ಈಗಿಲ್ಲ ಲೈನ್ ಮಾಡಿ ಬಿಟ್ಕೊಂಬಿಡಿ ಖಾಲಿ ಸೈಟ್ ದೇಕ್ಲೂ ಆ ನಂಬರ್ ಪತ್ತೆ ಹಚ್ಚಿ ಹೇಳ್ತಿದ್ವಿ ಹುಡುಕ್ಸಿ ಹೇಳ್ತಿದ್ವಿ ಹಂಗಾಗಿ ರೋಡ್ ಕಟ್ಟಿಂಗ್ ಆಗಲಿಲ್ಲ ಜಾಸ್ತಿ ಭಾಳ ಇಂಪಾರ್ಟೆಂಟ್ ಅವು ಏನು ಅವ್ರಿಗೇನು ಏಜೆನ್ಸಿಯಲ್ಲಿ ಹಾಕ್ಕೊಂಡು ಹೊರಟುತ್ತಾರೆ ರೋಡ್ ಕಟ್ ಮಾಡಿದ್ರೆ ಅವ್ರ ಜವಾಬ್ದಾರಿ ಅಲ್ಲ ಬಟ್ ನಾವು ರೋಡ್ ಕಟ್ ಮಾಡೋದು ಕೆಲಸ ಮಾಡೋಕ್ಕೆ ಮೊದಲು ಪ್ರತಿ ಮನೆಗೆ ಹೋಗಿ ಹೇಳ್ತಾ ಇದ್ವಿ ನಮ್ಮಲ್ಲಿ ಐದು ಪರ್ಸೆಂಟು ರೋಡ್ ಕಟ್ಟಿಂಗ್ ಆಗಿಲ್ಲ ಕಾರಣ ಏನಂದ್ರೆ ನಾವು ನೆಕ್ಸ್ಟ್ ಪರ್ಮಿಷನ್ ಸಿಗಲ್ಲ ನಿಮಗೆ ಐವತ್ತರವತ್ತು ಸಾವಿರ ಫೀಸ್ ಕಟ್ಟಬೇಕಾಗುತ್ತೆ ಬಿ ಬಿ ಎಂ ಪಿಗೆ ಮತ್ತೆ ಅದು ತಾರ್ ಮಾಡ್ಕೊಡ್ಬೇಕಾಗುತ್ತೆ ಫೀಸ್ ಕಟ್ಟೋದ್ ಜೊತೆಗೆ ಅಡಿ ಲೆಕ್ಕದಲ್ಲಿ ಕಟ್ಟಬೇಕು ಜೊತೆಗೆ ಜನ ಬೈತಾರೆ ಈ ರೋಡ್ ಕಟ್ ಮಾಡ್ತವ್ರೆ ಅಂತ ರಾತ್ರಿ ಹೊತ್ತು ಕೆಲಸ ಮಾಡ್ಬೇಕು ಈಗ ಹೆಂಗೋ ಕೆಲಸ ಮಾಡ್ತಾರೆ ಓಕೆ ಕೆಲಸ ಆಗೋದ್ ಲಕ್ಷ ಕಟ್ಟಲೆ ಖರ್ಚು ಮಾಡಬೇಕಾಗ್ತದೆ ಮೆಟ್ರೋಲು ಸರ್ಕಾರ ಕಟ್ಟ ಫೀಸು ಮತ್ತೆ ಎಲ್ಲ ಲಾಸ್ ಅಲ್ವಾ ಈಗ ಬಹಳಷ್ಟು ವಾರ್ಡ್ಗೆ ಮೇಡಮ್ ಆಗಿರ್ಬೋದು ನಿಮ್ಮ ಕೊಡುಗೆ ಬಹಳಷ್ಟು ಇರುವಂತದ್ದು ಕೊನೆಯದಾಗಿ ಮೇಡಮ್ ನಿಮ್ಮ ವಾರ್ಡ್ಗೆ ನಿಮ್ಮ ಮುಂದಿನ ದಿನಗಳಲ್ಲಿ ಯಾವ ಕನ್ಸಿದೆ ನಾನು ಇನ್ನೂ ಕೂಡ ನನ್ನ ಲಗ್ಗೆರೆ ವಾರ್ಡ್ಗೆ ಇನ್ನಷ್ಟು ಹೋರಾಟ ಮಾಡಿ ಬಹಳಷ್ಟು ಅಭಿವೃದ್ಧಿಯನ್ನ ಮಾಡ್ತೀನಿ ಮುಂಬರುವಂತಹ ದಿನಗಳಲ್ಲಿ ಹೇಳ್ಬೇಕು ಅಂದ್ರೆ ನಮ್ಮ ಅವರು ಇವತ್ತು ಜನರ ಮಧ್ಯೆ ಹೋಗ್ತಾ ಇದೆ ಹೆಣ್ಮಗಳಾಗಿ ಜೊತೆಗೆ ನಮಗೆ ಡೈನಾಮಿಕ್ ಎಂ ಪಿ ಅವರು ಇದ್ದಾರೆ ಇವತ್ತು ಅಧಿಕಾರಿಗಳು ಎಲ್ಲ ಅವ್ರ ಮಾತನ್ನು ಕೇಳ್ತಾ ಇದ್ದಾರೆ ಬಹಳಷ್ಟು ಕೆಲಸಗಳು ಜನರ ಕೆಲಸಗಳು ಆಗ್ತದೆ ಆಮೇಲೆ ಪ್ರತಿ ತಿಂಗಳು ಐದರಿಂದ ಆರು ದಿವಸ ಕ್ಷೇತ್ರಕ್ಕೆ ಟೈಮ್ ಕೊಡ್ತಾವ್ರೆ ಬಂದಾಗ ಎರಡು ಮೂರು ವಾರ್ಡ್ ಒಂದು ದಿವಸ ಅಟೆಂಡ್ ಮಾಡೋದ್ರಿಂದ ನಮಗೆ ತಿಂಗಳಲ್ಲಿ ಎರಡು ಸರಿ ಅವ್ರ ಸಮಯ ವಾರ್ಡ್ಗೆ ಸಿಗ್ತಾ ಇದೆ ಜೊತೆಗೆ ಇವತ್ತು ನಮ್ಮ ನಾಯಕರಾದಂಥ ಹನುಮಂತರ ಎಪ್ಪನವರೇ ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಆ ಭಾಗದಲ್ಲಿ ಅವರು ಪಕ್ಷದಲ್ಲಿ ಇಂದಲಿಂದನೂ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಜೊತೆಲಿ ನಿಕಟವಾದಂಥ ಸಂಪರ್ಕ ಇಟ್ಕೊಂಡಿದ್ದಾರೆ ಸೊ ಹಂಗಾಗಿ ನಾವು ಯಾವುದೇ ಕೆಲಸಗಳಿದ್ರೂ ಅಧಿಕಾರಿಗಳಿಗೆ ಹೇಳಿದ ತಕ್ಷಣ ಕೆಲಸ ಆಗ್ತದೆ ವಿಶೇಷವಾಗಿ ಹೆಚ್ಚಿನ ಕಾಳಜಿ ಡಿ ಸಿ ಎಮ್ ಅವರು ತೊಗೊಂಡಿದ್ದಾರೆ ಬೆಂಗಳೂರು ಏನಾದರೂ ಒಂದು ಆಗಿ ಮಾಡಬೇಕು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ಅವ್ರ ಸಹಕಾರವೂ ಸಹ ನಮಗೆ ಸಿಕ್ಕಿರೋದ್ರಿಂದ ಅವ್ರ ನೇತೃತ್ವದಲ್ಲಿ ಅವರೇ ಬಂದು ನಮ್ಮನ್ನು ಪಕ್ಷಕ್ಕೆ ಕರ್ಕೊಂಡಿರೋದ್ರಿಂದ ನಮಗೆ ಏನೇ ಕೆಲಸ ಇದ್ದು ಹೋದ್ರೂ ನಮಗೆ ಭಾಳ ಸುಲಭವಾಗಿ ಆಗ್ತಾಯಿದೆ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದಾರೆ ಸೊ ಹಂಗಾಗಿ ಎಲ್ಲ ಕೆಲಸಗಳಾಗ್ತಾಯಿದೆ ಇವತ್ತು ಯೋಜನೆ ಗ್ಯಾರಂಟಿ ಯೋಜನೆಗಳು ಭಾಳ ಬೇಗ ಮನೆ ಮನೆಗೆ ತಲುಪಿಸ್ತಿದ್ವಿ ಜನರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳಿರ್ಬೋದು ರೇಷನ್ ಕಾರ್ಡ್ ಇರ್ಬೋದು ಪೆನ್ಷನ್ಸ್ ಇರ್ಬೋದು ವೃದ್ಧಾಪ್ಯ ವೇತನ ಇರ್ಬೋದು ವಿಧವೆ ವೇತನಗಳಿರ್ಬೋದು ಜೊತೆಗೆ ಇವತ್ತು ಯುವ ನೀಧಿ ಸ್ಟಾರ್ಟ್ ಆಗಿದೆ ಶಕ್ತಿ ಯೋಜನೆಗಳು ಸ್ಟಾರ್ಟ್ ಆಗಿದೆ ಅವಲ ಈಗ ಜೊತೆಗೆ ಇವಾಗ ಸ್ಮಾರ್ಟ್ ಕಾರ್ಡ್ ಕೊಡಬೇಕು ಅಂತೇಳಿ ಕರೆದಾಗಲೇ ಎಂ ಪಿ ಅವರು ಮಾತಾಡಿದ್ದಾರೆ ಯಾವ್ರಿಗೆ ಎರಡು ಸಾವಿರ ಬತ್ತೆ ಹೆಣ್ಮಕ್ಳು ಬಡವರು ಇರತಕ್ಕಂಥ ಏರಿಯಾ ಮನೆ ಮನೆ ಹುಡುಗಿಸಲಿಕ್ಕೆ ಒಂದು ಸಲಹೆ ಕೊಟ್ಟು ಅಧಿಕಾರಿಗಳನ್ನ ಇದು ಮಾಡಿ ಕ್ಯಾಂಪ್ ಸಹ ಇದ್ದಾರೆ ಹಾಗಾಗಿ ಅವರ ನಾಯಕತ್ವದಲ್ಲಿ ಜನರಿಗೆ ಬೇಕಾದಂಥ ಅನುಕೂಲಗಳನ್ನು ಮಾಡ್ತೀವಿ ಪಕ್ಷಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಪಕ್ಷ ಏನು ನಾಯಕರು ಏನು ಹೇಳ್ತಾರೆ ಅದನ್ನು ಜನರ ಸೇವೆಯನ್ನ ಮಾಡಿದ್ರು ಹೇಳಿರೋದು ಸತ್ಯ ಇದೆ ಓಡಾಡ್ತಾ ಅವರು ಆ ಹೆಣ್ಮಗಳಿಗೆ ಎಲ್ರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವು ಕೂಡ ಹೆಣ್ಮಗಳನ್ನ ಕೈ ಹಿಡಿಬೇಕು ಒಳ್ಳೇದಾಗ್ಬೇಕು ಆ ಹೆಣ್ಮಗಳಿಗೆ ನೆಕ್ಸ್ಟ್ ಎಮ್ ಎಲ್ ಹಾರ ಕ್ಷೇತ್ರದಲ್ಲಿ ಕುಸುಮ ಅಂತ್ರಯ್ಯಪ್ಪ ಅವರು ಆಗ್ಬೇಕು ಅನ್ನೋದ್ ನಮ್ಮ ಆಸೆ ಇದೆ ನೋಡಿದ್ರಲ್ಲ ಭಿಕ್ಷಕ ಇವರು ಆದರ್ಶ ದಂಪತಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪತಿ ಪತ್ನಿ ಯಾವ ರೀತಿ ತಮ್ಮ ವಾರ್ಡ್ಗೋಸ್ಕರ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಬಹಳಷ್ಟು ವಿಚಾರಗಳನ್ನ ಕೂಡ ನಮ್ಮ ಜೊತೆ ಹಂಚ್ತಾ ಇದ್ರು ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್